ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ದೇವರ ವಾಕ್ಯವನ್ನು ಕೇಳುವುದಕ್ಕೆ ದೇವರು ಇವತ್ತು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ನೋಡುವಂತ ಒಂದು ಸತ್ಯವೇದ ಪಾಠ ಯಾವುದು ಅಂತ ನೋಡ್ಬೇಕಾದ್ರೆ, ನನ್ನ ತಮ್ಮನನ್ನು ಕಾಯುವವನು ನಾನು ಅನ್ನುವಂತ ಒಂದು ಆಧಾರದ ಮೇಲೆ ನಾವು ದೇವರ ವಾಕ್ಯವನ್ನು ನೋಡಲಿದ್ದೀವಿ. ಐ ಆಮ್ ಮೈ ಬ್ರದರ್ಸ್ ಕೀಪರ್ ಅಲ್ವಾ. ಸೊ ಹಲವಾರು ಬಾರಿ ಈ ಒಂದು ವಿಷಯನ ನೀವು ಓದಿರ್ತೀರ. ಸೊ ಓದಿದ ತಕ್ಷಣ ನಿಮ್ಗೆಲ್ಲ ಏನ್ ನೆನಪು ಬರುತ್ತೆ? ಖಂಡಿತವಾಗ್ಲೂ ಇದು ಏದನ್ ತೋಟದ ನಡೆದಂತ ಒಂದು ಘಟನೆ. ಅಂದ್ರೆ ಏದನ್ ತೋಟದಿಂದ ಹೊರಡೆ ಬಂದಂತ ಸಮಯದಲ್ಲಿ ಕಾಯಿನ್ ಮತ್ತೆ ಆಬೆಲ್ ಇಬ್ರು ಇರ್ತಾರಲ್ವಾ ಸಹೋದರರು. ಆ ಒಂದು ಇಬ್ಬರ ಸಹೋದರ ಮಧ್ಯೆ ಏನಾಗುತ್ತೆ ಅಲ್ವಾ? ಯಾಕಂದ್ರೆ ಅವರ ಬಲಿಯನ್ನ ಕೊಡ್ತಾರೆ, ಆ ಬಲಿನ ಒಬ್ಬರ ಬಲಿನ ದೇವರು ಅಂಗೀಕರಿಸ್ತಾರೆ, ಬೇರೆಯವರ ಬಲಿನ ದೇವ್ರ ಏನ್ ಮಾಡಲ್ಲ, ಅಂಗೀಕಾರ ಮಾಡಲ್ಲ. ಸೊ ಅಂಗೀಕಾರ ಮಾಡ್ದೇ ಇದ್ದಾಗ ಅವ್ರಿಗೆ ಏನಾಗುತ್ತೆ, ಕಾಯಿನ ಬಲಿನ ಅಂಗೀಕಾರ ಮಾಡ್ತಾ ಇದ್ದಾಗ ತಮ್ಮನ ಮೇಲೆ ಕೋಪ ಬರುತ್ತೆ ಅಲ್ವಾ. ಆ ಕೋಪ ಯಾವ ರೀತಿ ಆಗುತ್ತಂದ್ರೆ ಒಂದು ಕೊಲೆ ಆಗೋ ರೀತಿಲಿ ಇರುತ್ತೆ ಅಲ್ವಾ ಕೋಪ ಅನ್ನೋದು. ನಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಮೊದಲನೇ ಭೂಮಿಯಲ್ಲಿ ನಡೆದಂತ ಮೊದಲನೇ ಒಂದು ಮರ್ಡರ್, ಮೊದಲನೇ ಒಂದು ಸಾವು ಯಾವ್ದಪ್ಪ ನೋಡಿದ್ರೆ ಅದು ಆಬೆಲಿನ ಸಾವು. ಅದು ಕೂಡ ನ್ಯಾಚುರಲ್ ಆಗಿದ್ದಂತ ಡೆತ್ ಅಲ್ಲ, ಏನು ಮರ್ಡರ್ ಅಂದ್ರೆ ಕೊಲೆ ಮಾಡಲ್ಪಟ್ಟಿತ್ತು. ಓಕೆ, ಹೀಗೆ ಒಂದು ವಿಷಯನ ನೋಡ್ತಾ ಇದ್ವಿ. ಸೊ ಈ ಕೊಲೆ ಆದ್ಮೇಲೆ ಕಾಯಿನ್ ಏನ್ ಮಾಡ್ತಾರೆ, ಸಹಜವಾಗಿ ಅವರ ಒಂದು ಭಾವನೆಯಲ್ಲಿ ನೋಡ್ಬೇಕಾದ್ರೆ ನಾನು ಮಾಡಿದಂತ ಈ ಕೆಲಸವನ್ನ ಯಾರು ಗಮನಿಸಿಲ್ಲ. ಸೊ ಖಂಡಿತವಾಗ್ಲು ಯಾರಿಗೂ ಗೊತ್ತಾಗೋದಕ್ಕೆ ಚಾನ್ಸ್ ಇಲ್ಲ. ಯಾರಿದ್ದಾರೆ ಪ್ರಪಂಚದಲ್ಲಿ ಕಂಡಿಡಿಯಕ್ಕೆ ಇವತ್ತರ ಯಾರಾದ್ರೆ ಇದ್ದಾರ? ಯಾರು ಇಲ್ಲ. ಆಬೆಲ್ ಬಿಟ್ರೆ, ಸೊ ಆದಾಮ್ ಆವಲ್ ಬಿಟ್ರೆ ಕಾಯಿನ್ ಆಬೆಲ್ ಅಷ್ಟೇ ಇರುತ್ತೆ. ಅದರಿಂದ ಯಾರಿಗೂ ಗೊತ್ತಾಗಕ್ಕೆ ಚಾನ್ಸ್ ಇಲ್ಲ. ನಾನು ಸಮ್ಮನ್ ಏನ್ ಮಾಡಿದೀನಿ, ನಾನು ಸಾಯಿಸಾಕಿದ್ದೀನಿ ಅಲ್ವಾ. ಆ ಒಂದು ರೀತಿಯಲ್ಲಿ ಇರ್ಬೇಕಾದ್ರೆ ದೇವ್ರು ಬಂದು ಅವ್ರು ಕೇಳ್ತಾರೆ. ವಾಕ್ಯನ ಓದನ, ಆದಿಕಾಂಡ 4:6 ಅವನ ಮುಖವು ಕಳೆಗುಂದಿತು. ಆಗ ಯಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿಯಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ತರುವಾಯ ಕಾಯಿನನು ತನ್ನ ತಮ್ಮನಾದ ಏಬೇಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ತಮ್ಮನ ಮೇಲೆ ಬಿದ್ದು ಏನ್ ಮಾಡ್ತಾನೆ, ಕೊಂದಾಕ್ತಾನೆ. ಕೊಂದಾಕದ ಮೇಲೆ ಏನಾಗುತ್ತಂದ್ರೆ ದೇವ್ರು ಕೇಳುವಂತ ಪ್ರಶ್ನೆ ಏನಂತ ಕೇಳ್ತಾರೆ ದೇವ್ರು, ಯಾಕಪ್ಪ ಆಬೆಲ್ನ ನೀನು ಕೊಲೆ ಮಾಡ್ದೆ ಅಂತ ಏನ್ ಮಾಡ್ತಾರೆ ಕೇಳ್ತಾರ? ಹಂಗ ಕೇಳ್ತಾರೆ, ಎಲ್ಲಿ ನಿನ್ ತಮ್ಮ ಅಂತ ಕೇಳ್ತಾರೆ ಅಷ್ಟೇ ಅಲ್ವಾ. ಯಾಕೆ ಕೊಲೆ ಮಾಡ್ದಂತ ಕೇಳಲ್ಲ, ಎಲ್ಲಪ್ಪ ನಿನ್ ತಮ್ಮ ಅಂತ ಕೇಳ್ತಾರೆ. ಸಲ್ಲಿಗೆ ಕಾಯಿನ ಉತ್ತರ ಏನಿತ್ತು, ನಾನೇ ನನ್ನ ತಮ್ಮನ ಕಾವಲುಗಾರನ ಕಾಯೋಬನ. ಸೊ ಏನಿದೆ ಆ ಒಂದು ಹೆಸರಿನಲ್ಲಿ ಏನಿದೆ, ಏನು ವಿಷಯ ಅಲ್ಲಿ ತಿಳಿಸಪಡ್ತಿದೆ ಅಂತ ನೋಡ್ಬೇಕಾರೆ, ನಾನ್ ಯಾರು ಗೊತ್ತಾ, ನಾನು ಅವನ್ಗ ಅಣ್ಣ, ಅವ್ನು ನನಗಿಂತ ಚಿಕ್ಕವನು ಅಲ್ವಾ. ನನಗ್ ಬೇಕಾರ ಅವ್ನ್ ಕಾವಲ್ ಕಾಯಿಲಿ, ನಾನು ಅವ್ನ್ ಕಾಯ್ಬೇಕಾ, ನಾನು ಅವ್ನ್ ಕಾವಲ್ ಕಾಯ್ಬೇಕಾ ಅಂತ ಒಂದ್ ಮಾತು. ಯಾರ ಹತ್ರ ಮಾತಾಡ್ತಿದ್ರೆ ಈ ಮಾತನ್ನ, ಸರ್ವಶಕ್ತ ದೇವರ ಮುಂದೆ ಮಾತಾಡ್ತಿದ್ರು. ನಿಜವಾಗ್ಲೂ ಕಾಯಿನ್ಗೆ ಏನ್ ಗೊತ್ತಿಲ್ಲ, ದೇವರ ಒಂದು ಬಲ ಏನಂತ ಗೊತ್ತಿಲ್ಲ. ಆದ್ರೂ ಕೂಡ ದೇವರು ಒಂದು ಮಗುವಿನ ರೀತಿಯಲ್ಲಿ ನೋಡ್ತಾರೆ, ಯಾಕಂದ್ರೆ ಅಷ್ಟೊಂದು ತಿಳುವಳಿ ಕೇಳಿದಿರಂತ ವಿಷಯ. ಅವಾಗ ದೇವ್ರು ಹೇಳುವಂತ ಉತ್ತರ ಏನಿತ್ತು ಅಂತ ನೋಡಿದ್ರೆ ಕಂಟಿನ್ಯೂ ಮಾಡಿ. ಯಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಏಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೇ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು. ಅಲ್ವಾ ಏನಂತಿದ್ರೆ, ನೀನ್ ಏನ್ ಮಾಡ್ದೆ, ನಿನ್ನ ತಮ್ಮನ ರಕ್ತ ಏನಾಗ್ತಿದೆ ಭೂಮಿಯ ಕಡೆಯಿಂದ ನನ್ನನ್ನ ಕೂಗ್ತಾ ಇದೆ ಅಂತ ನೋಡ್ಬೇಕಾದ್ರೆ ಇದು ಬೇರೆ ಟಾಪಿಕ್. ಆಕ್ಚುಲಿ ನಾವು ಆ ರೀತಿ ನೋಡೋದ್ ಬೇಡ. ಮುಖ್ಯವಾಗಿ ಎಲ್ಲೇನ್ ಗಮನಿಸ್ತೀವಿ ಅಂದ್ರೆ, ಕಾಯಿನ ತಿಳ್ಕೊಂಡಿದ್ರು ಯಾರಿಗೂ ಗೊತ್ತಾಗಲ್ಲ ಅಂದ್ಬಿಟ್ಟು, ಬಟ್ ಯಾರು ಗೊತ್ತಾಯ್ತು, ದೇವ್ರು ಅಲ್ವಾ. ನಿನ್ನ ತಮ್ಮನ ರಕ್ತ ಕೂಗುತ್ತಾ, ರಕ್ತ ಕೂಗಕ್ ಚಾನ್ಸ್ ಇಲ್ಲ. ಬಟ್ ಏನ್ ಅರ್ಥದಲ್ಲಿ ಹೇಳ್ತಿದ್ರ ಅಂದ್ರೆ, ಆ ನ್ಯಾಯ ಅಲ್ವಾ, ಅನ್ಯಾಯವಾಗಿ ಏನಾಯ್ತು, ಇಲ್ಲಿ ಕೊಳೆ ಆಗಿದೆ. ಬಟ್ ಇಲ್ಲಿ ನಾವು ಗಮನಿಸುವಂತ ವಿಷಯ ಏನಂದ್ರೆ, ಕಾಯಿನ ಏನ್ ಹೇಳಿದಂತ ಆ ಮಾತು, ಯಾವ ಮಾತು, ನಾನು ನನ್ನ ಸಹೋದರನಿಗೆ ಕಾವಲಾಳಿಯೋ, ಇಲ್ವೇ ನಾನು ಕಾವಲು ಕಾಯುವಂತವನಾಗಿದ್ದೀನೋ, ಅವನ ನಾನು ಕಾಯ್ಬೇಕು ಅನ್ನುವಂತ ವಿಷಯ. ಬಟ್ ಈ ರೀತಿಯಾದಂತ ಒಂದು ಭಾವನೆ ಕಾಯಿನ್ಗೆ ಬರೋದಕ್ಕೆ ಕಾರಣವೇನು,
ಏನಿರ್ಬೋದು ಇದ್ರ ಹಿನ್ನೆಲೆ ಅಂತ ನೋಡ್ಬೇಕಾದ್ರೆ, ಇದರ ಹಿನ್ನೆಲೆ ಯಾರಲ್ಲ, ಮುಖ್ಯವಾಗಿ ಕಾಯಿನ್ ಅಲ್ಲ, ಕಾಯಿನಿಗಿಂತ ಇನ್ನೊಬ್ರು ಇದ್ರು ಅಲ್ವಾ. ಅವರ ಮನಸ್ಸಲ್ಲಿ ಏನಿತ್ತೋ ಅದೇ ಎಲ್ಲಿ ಬರ್ತಾ ಇದೆ, ಕಾಯಿನ್ ಅಲ್ಲಿ ಬರ್ತಾ ಇದೆ. ಯಾರಪ್ಪ ಅವರು ಅಂತ ನೋಡಿದ್ರೆ, ದೇವರ ಸೃಷ್ಟಿಯಲ್ಲಿ ಇದ್ದಂತ ಒಂದು ದೊಡ್ಡ ದೇವದೂತ ಲೂಸಿಫರ್. ಸೊ ಆತನ ಒಂದು ಭಾವನೆ ಹೇಗಿತ್ತು ಅಂದ್ರೆ, ದೇವರು ಇದೇ ರೀತಿ ಒಂದು ಕೆಲಸವನ್ನ ಆ ಲೂಸಿಫರ್ಗೂ ಕೊಟ್ಟಿದ್ರು. ಎಲ್ಲಿ ಕೊಟ್ಟಿದ್ರು ಅಲ್ವಾ ನೋಡಿ, ಲೂಸಿಫರ್ ಒಂದು ಸೃಷ್ಟಿಕರ್ಯನ ತಗೊಂಡು ನೋಡ್ಬೇಕಾದ್ರೆ ಎಜೆಕಿಯೇಲ್ 28:14 ವಚನವನ್ನು ಓದೋಣ. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ, ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು, ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ತಮಿಳಲ್ಲಿ ಓದಿದ್ರೆ ಏನ್ ಬರುತ್ತೆ ಅಂದ್ರೆ, ನೀನ್ ಕಾಪಾಡುವುದಕ್ಕಾಗಿ ಅಭಿಷೇಕ ಪಣ್ಣಪಟ್ಟ ಕೇರುಬ್ ಅಂದ್ರೆ, ನೀನ್ ಕಾಪಾಡೋದಕ್ಕೋಸ್ಕರ ನೆರಳು ಅಂದ್ರೆ ಏನಕ್ಕೆ ಬರುತ್ತೆ ಅಲ್ವಾ. ಈಗ ಯೇಸು ಹೇಳ್ತಾರ, ಕೋಳಿತನ ಮರಿಗಳನ್ನು ಕಾಯೋ ರೀತಿಯಲ್ಲಿ ಅಂತ ನೋಡ್ಬೇಕಾದ್ರೆ, ನೆರಳು ಅಂದ್ರೆ ಕಾಯೋದಕ್ಕೆ, ಕಾಪಾಡೋದಕ್ಕೆ, ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನಾನಿನ್ನ ಏನ್ ಮಾಡಿದ್ದೆ, ಅಭಿಷೇಕ ಮಾಡಿದ್ದೆ. ಏನಕ್ಕೆ ಅಂತ ನೋಡ್ಬೇಕಾದ್ರೆ, ಆದಾಮ್ ಹವಳು ಯಾವುದೇ ಕಾರಣಕ್ಕೂ ನಾನು ಕೊಟ್ಟಂತ ಆಜ್ಞೆಗಳನ್ನ ಮೀರದೆ ನೋಡ್ಕೊಳ್ಳುವಂತ ಕೆಲಸ ಯಾರ ಕೆಲಸ, ನಿನ್ನ ಕೆಲಸ ಅಲ್ವಾ. ಸಾ ಡ್ಯೂಟಿನ ಕರೆಕ್ಟ್ ಆಗಿ ಮಾಡಿದ್ರ ಲೂಸಿಫರ್ ಅಲ್ವಾ. ಒಂದ್ ವೇಳೆ ಏನ್ ಮಾಡ್ತಿದ್ರು, ಕರೆಕ್ಟ್ ಆಗಿ ಮಾಡ್ತಿದ್ರೆ ಹವಳಲ್ಲಿ ಹೋಗ್ಬೇಕಾರೆ ಹೇಳ್ತೀರ ಬೇಡಮ್ಮ, ಈ ಕಡೆ ಬರ್ಬೇಡ, ದೇವ್ರ ಹೇಳಿದ್ ನಿಮ್ಗೆ ನೆನ್ಪಿಲ್ವಾ, ನಿನ್ನ ಗಂಡ ನಿನ್ಗೆ ಹೇಳಿದ್ ನಿನ್ಗೆ ನೆನ್ಪಿಲ್ವಾ ಅಂತ ವಿಷಯ ಏನ್ ಮಾಡ್ತಿದ್ರು, ರಿಮೆಂಬರ್ ಮಾಡ್ತಾ ಇದ್ರು, ತುಂಬಾ ಕೇರ್ಫುಲ್ ಆಗಿ ಅವ್ರನ್ನ ಕಾಪಾಡ್ತಾ ಇದ್ರು. ಬಟ್ ಏನ್ ಮಾಡ್ಲಿಲ್ಲ, ಆ ಒಂದ್ ಕೆಲಸವನ್ನ ಮಾಡ್ಲಿಲ್ಲ. ಯಾಕೆ, ಇದೇ ಪ್ರಶ್ನೆ ಅವ್ರು ಬಂತು, ಏನು ನಾನೇನ್ ಇವ್ರ ಕಾವಲ್ಗಾರನ, ನನ್ನ ಒಂದು ಸೃಷ್ಟಿ ಏನು, ನನ್ನ ದೇವ್ರಿಗೆ ಯಾರೀತಿ ಸೃಷ್ಟಿ ಮಾಡಿದ್ದಾರೆ, ಅಷ್ಟು ಉನ್ನತವಾಗಿ ಸೃಷ್ಟಿ ಮಾಡಿದಂತ ನನ್ನನ್ನ ಎಲ್ಲಿ ಇಟ್ಟಿದ್ದಾರೆ, ಈ ಸಾಧನವಾದಂತ ಈ ಏದೆನ್ ತೋಟದಲ್ಲಿ ಇಟ್ಟಿದ್ದಾರೆ. ಏನಂತೆ, ಇವ್ರನ್ನ ನನ್ನ ಕಾವಲು ಕಾಯ್ಬೇಕಂತ, ಅಂದ್ರೆ ನಾನು ಇವರಿಗೆ ಕಾವಲುಗಾರನ, ಕಾವಲು ಕಾಯ್ಬೇಕಾ ಅಂತ ನೋಡ್ಬೇಕಾರೆ, ಕಾಯಿ ನನ್ನ ಮನಸ್ಸಲ್ಲಿ ಏನ್ ಬಂತು, ತನ್ನ ಒಂದು ಸ್ಥಿತಿ, ತನ್ನ ಒಂದು ಉನ್ನತ ಸ್ಥಾನ ಅದ್ರಲ್ಲಿ ಇಟ್ಕೊಂಡು ನೋಡ್ಬೇಕಾದ್ರೆ, ಈ ಒಂದು ಮನುಷ್ಯರು, ಸಾಧಾರಣ ಮನುಷ್ಯರಿಗೆ ನಾನು ಆಗ್ಬೇಕು, ಏನಾಗ್ಬೇಕು, ವಾಚ್ಮ್ಯಾನ್ ಆಗ್ಬೇಕಾ ಅಲ್ಲ. ಎಲ್ರಿಗೂ ತುಂಬಾ ಗೊತ್ತಿದೆಲ್ಲ, ನಮ್ಮ ಕೆಲ್ಸದಲ್ಲೆಲ್ಲ ತುಂಬಾ ಒಂದು ಕೆಲಸ ಇದೆ. ಏನ್ ಕೆಲಸ, ವಾಚ್ಮ್ಯಾನ್ ಡ್ಯೂಟಿ, ಸೆಕ್ಯೂರಿಟಿ ಅಲ್ವಾ. ಸೊ ಕೆಲಸ ಅಂದ್ರೆ ಏನ್ ತಿಳ್ಕೊಂತಾರೆ, ಹೋಗಿ ಆರಾಮಾಗಿ ಕುತ್ಕೊಂಡು ಅಲ್ವಾ, ಇರೋ ಕೆಲ್ಸದಲ್ಲೇ ತುಂಬಾ ಲೀಸ್ಟ್ ಆದ ಕೆಲಸ ಅಂತ ತಿಳ್ಕೊಂತಾರೆ. ಬಟ್ ಎಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಲ್ಲಿ ಅಲ್ವಾ. ಅವ್ರಿಗೇನಾದ್ರೂ ಒಂದು ಹೆಚ್ಚು ಕಡಿಮೆ ಆದ್ರೆ, ಅವ್ರು ಕೊಟ್ಟೊಂದ ಜವಾಬ್ದಾರಿ ಏನಾದ್ರು ಆದ್ರೆ ಎಷ್ಟು ಕಷ್ಟ ಇರುತ್ತೆ. ಹಾಗೆ ಎಲ್ರು ತಿಳ್ಕೊಳ್ತಾನೆ ಅಂದ್ರೆ, ಈ ವಾಚ್ಮ್ಯಾನ್ ಅಂದ್ರೆ ಒಬ್ಬನ್ ಕಾಯೋ ಅಂತ ಕೆಲಸ ಅಂದ್ರೆ ಆ ಕೆಲಸ ನಾನ್ ಮಾಡ್ಬೇಕಾ. ಇದು ಕಾಯಿನ್ ಮಾತ್ರವಲ್ಲ, ಲೂಸಿಫರ್ ಮಾತ್ರವಲ್ಲ, ಇಡೀ ದೂತ್ರಿಗೆ ಇದೇ ಮೈಂಡ್ ಇತ್ತು. ಇಡೀ ದೂತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಇರುವಂತ ಎಲ್ರಿಗೂ ಇದೇ ಮೈಂಡ್ ಇದೆ. ಏನಂದ್ರೆ, ಯಾರಿಗೂ ಸಹ ತಮ್ಮ ಒಂದು ದಾರಿಯಲ್ಲಿ ಅಂತ ನೋಡ್ಬೇಕಾದ್ರೆ, ತಾವು ಯಾವ ಒಂದು ಸ್ಥಾನವನ್ನು ಹೊಂದ್ಕೊಂಡಿದ್ರೋ ಅದರಿಂದ ಸ್ವಲ್ಪ ಕೆಳಗೆ ಇಳಿಯೋದು ತುಂಬ ಕಷ್ಟ, ಕರೆಕ್ಟ್ ಅಲ್ವಾ. ಈಗ ನಮ್ಮನ್ನು ತಗೊಳ್ಳೋಣ ಫಾರ್ ಎಕ್ಸಾಂಪಲ್, ನಮಗೊಂದು ಸ್ಯಾಲ್ರಿ ಬರ್ತಾ ಇದೆ ತಿಂಗಳಿಗೆ, ಮುಂದಿನ ತಿಂಗಳು ನಮ್ಗೆ ಏನಂತ ಎಕ್ಸೆಪ್ಟ್ ಮಾಡ್ತಾ ಇರ್ತೀವಿ, ಸ್ಯಾಲ್ರಿ ಜಾಸ್ತಿ ಆಗ್ಬೇಕು, ನಮ್ಗೊಂದು 100 ರೂಪಾಯಿ ಕಡಿಮೆ ಮಾಡಿದ್ರೆ ಆಗುತ್ತಾ ಅಲ್ವಾ. ಸೊ ನೋಡಿ, ಏನೋ ಒಂದು ಸ್ವಲ್ಪ ಕಡಿಮೆ ಅಂದ್ರೆ ಎಲ್ರಿಗೂ ಕಷ್ಟ. ಎಲ್ಲರ ಭಾವನೆಗಳು ಹೇಗಿರುತ್ತಂದ್ರೆ, ನಾನು ಮೇಲವರು ಬಿಟ್ಕೊ, ನಾನು ಮೇಲಿನ ಒಂದು ಸ್ಥಾನಕ್ಕೆ ಹೋಗ್ಬೇಕು, ಎಲ್ಲರಿಗಿಂತ ಹೆಚ್ಚಿನವನಾಗಿರ್ಬೇಕು ಅಲ್ವಾ, ನಾನು ಶ್ರೇಷ್ಠನಾಗಿರ್ಬೇಕು, ನಾನು ಪ್ರಧಾನನಾಗಿರ್ಬೇಕು, ಇದೇ ಭಾವನೆಗಳು ಎಲ್ಲಿದೆ, ಲೂಸಿಫರ್ ಇಂದ ಹಿಡಿದು ಪ್ರಪಂಚದಲ್ಲಿ ಇದ್ದಂತ ಎಲ್ಲ ಜನರಿಗೆ ಯಾವ ಭಾವನೆ ಇದೆ, ಇದೇ ಭಾವನೆ ಇದೆ ಅಲ್ವಾ. ಅದಕ್ಕೆ ಕಾಯಿನ್ ಕೇಳಿದಂತ ಪ್ರಶ್ನೆ ಏನಂದ್ರೆ, ನಾನು ನನ್ನ ಸಹೋದರನಿಗೆ ಕಾವಲಾಳಿಯೋ, ನಾನ್ ಕಾಯ್ಬೇಕಾ ಅಂತ ಕೆಲಸ ಮಾಡ್ಬೇಕಾ ಅನ್ನೋಂತ ಒಂದು ಭಾವನೆ ಏನಾಯ್ತು ಅಂದ್ರೆ, ಕಾಯಿ ನನ್ನ ಒಂದು ಬಾಯಲ್ಲಿ ಬಂತು. ಇದಕ್ಕೆ ಉತ್ತರ ಕೊಡ್ಬೇಕಾ ಕೊಡ್ಬಾರ್ದ, ಯಾರು ಕೊಡ್ತಾರೆ, ಗುಡ್, ದೇವ್ರೇನ್ ಮಾಡ್ತಾರೆ ಇದಕ್ಕೆ ಉತ್ತರವನ್ನ ಕೊಡ್ತಾರೆ, ಕಾಯಿನ್ ಲೂಸಿಫರ್ ಇದು ನಿಮ್ಮ ಒಂದು ಪ್ರಶ್ನೆ ಅಲ್ಲ, ಇಡೀ ಪ್ರಪಂಚದಲ್ಲೂ ಕೂಡ ಇದೇ ಪ್ರಶ್ನೆ ಇದೆ ಅಲ್ವಾ. ಆದ್ರೆ ನಾನು ನಿಮ್ಗೆ ಈ ಕಾವಲು ಕಾಯೋದಂದ್ರೆ ಏನಂತ ನಿಮ್ಗೆ ಕಳ್ಸಿಕೊಡ್ತೀನಿ, ನೀವು ಈ ಕಾವಲು ಕಾಯೋದ್ರಿಂದ ನಿಮ್ಗೆ ಏನ್ ಫಲ ಇದೆ ಅಂತ ಕಳ್ಸಿಕೊಡ್ತೀನಿ, ಮತ್ತೆ ಈ ಕಾವಲು ಕಾಯುವಂತ ಕೆಲಸವನ್ನ ಒಬ್ಬರಿಗೆ ನಾನು ವಹಿಸ್ತೀನಿ, ನೀವೆಲ್ಲರೂ ನೋಡಿ ಅವ್ರನ್ನ ನೋಡಿ ಏನ್ ಮಾಡ್ಬೇಕು, ಪಾಠವನ್ನ ಕಲಿಬೇಕು. ಏನಂತ, ಯಾರೀತಿ ಆ ಕಾವಲ್ನ ಅವರು ಕಾಯ್ತಾರೆ, ಆ ಕಾಯುವಂತ ಕೆಲಸವನ್ನ ಹೇಗೆ ಎಷ್ಟು ಶ್ರೇಷ್ಠವಾಗಿ ಅದನ್ನ ಮಾಡ್ತಾರಂತ ನೀವೇನ್ ಮಾಡ್ಬೇಕು, ಪ್ರತಿಯೊಬ್ರು ನೀವು ಪಾಠವನ್ನ ಕಲಿತೀರಾ ಅಂತ ಏನ್ ಮಾಡ್ತಾರೆ, ಆ ಒಂದು ಕಾವಲು ಕಾಯುವಂತ ಒಂದು ಕೆಲಸವನ್ನು ಒಬ್ರಿಗೆ ಕೊಡ್ತಾರೆ. ಯಾರೋ
ತನ್ನ ಮೊದಲನೇ ಸೃಷ್ಟಿಯಾದಂತ ಮಿಕಾಯಲ್ ಮಿಕಾಯಲ್ ದೂತನಿಗೆ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ ಈ ಒಂದು ಜವಾಬ್ದಾರಿ ಅಂತ ನೋಡ್ಬೇಕಾದ್ರೆ, ಇಸ್ರೇವೇಲ್ ಅನ್ನುವಂಥ ಒಂದು ಜನಾಂಗವನ್ನ ಕರೆದು ಐಗುಪ್ತದ ದೇಶದಿಂದ ಅವನ್ನ ಬಿಡುಗಡೆ ಮಾಡ್ಕೊಂಡು ಎಲ್ಲಿ ಕರ್ಕೊಂಡೋಗಿ ಸೇರಿಸ್ಬೇಕು, ಕಾಣಾನ್ ದೇಶಕ್ಕೆ ಸೇರಿಸ್ಬೇಕು. ತುಂಬಾ ಈಸಿನಾ ಅಲ್ವಾ? ನಮ್ಗೆ ಗೊತ್ತಿಲ್ಲ ಓದ್ದಾಗ ಏನಾಗುತ್ತೆ. ಸೊ ಓಕೆ, ಎಲ್ಲ ಸ್ಟೋರಿ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಬಟ್ ಪ್ರಾಕ್ಟಿಕಲ್ ಲೈಫಲ್ಲಿ ಆ ರೀತಿ ಒಂದು ಸನ್ನಿವೇಶ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೆ ಕಲ್ಪನೆ ಮಾಡೋಕ್ಕೆ ಕಷ್ಟವಾಗ್ಬೋದು. ಬಟ್ ಅಲ್ಲಿ ನೋಡ್ಬೇಕಾದ್ರೆ ಆ ಒಂದು ಕೆಲಸವನ್ನ ಇವ್ರನ್ನ ಇಲ್ಲಿಂದ ಬಿಡುಗಡೆ ಮಾಡಿ ಕಾಯ್ದು ಕಾಪಾಡಿ ಎಲ್ಲಿಗೆ ಸೇರಿಸ್ಬೇಕು, ಕಾಣಾನ್ ದೇಶಕ್ಕೆ ಸೇರಿಸುವಂತ ಒಂದು ಕೆಲಸವನ್ನ ಯಾರನ್ನ, ಒಬ್ಬರನ್ನ ಇಬ್ಬರನ್ನ ಅಲ್ಲ ಅಲ್ವಾ? ಎಷ್ಟು ಜನ ಇದ್ದಾರೆ? ಪುರುಷರ 600,000 ಜನ ಇದ್ದಾರೆ. ಹತ್ತತ್ರ 20-30 ಲಕ್ಷ ಜನ ಇರ್ಬೋದು. ಅಲ್ಲಿ ಇಬ್ಬರನ್ನ ಕಾಯಕ್ಕೆ ಲೂಸಿಫರ್ ಕೊಟ್ಟಾಗ ಏನ್ ಮಾಡಿಲ್ಲ, ಕಾಯಿಲ್ಲ. ಇಷ್ಟು ಜನ ಕಾಯ್ದು ಕಾಪಾಡ್ಕೊಂಡು ಏನ್ ಮಾಡ್ಬೇಕು, ದೇವ್ರು ವಾಗ್ದಾನ ಮಾಡಿದಂತ ದೇಶವನ್ನ ಕೊಡ್ಬೇಕು ಅಂತ ಕೆಲಸವನ್ನ ಯಾರು ಕೇಳ್ಕೊಟ್ಬಿಟ್ಟಿದಾರೆ ಅಲ್ವಾ? ಮೋಶೆ ಕೈಲಿ ಕೊಟ್ರ ನೀನೆಲ್ಲವನ್ನ ಸೋಲ್ಸ್ಬಿಡಪ್ಪ ಅಂತ. ವಾಕ್ಯವನ್ನು ಓದನ, ವಿಮೋಚನ ಕಾಂಡ 23:20 ವಿಮೋಚನ ಕಾಂಡ 23:20 ಈಗ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳುಹಿಸುತ್ತೇನೆ. ನೀವು ಆತನಲ್ಲಿ ಲಕ್ಷ್ಯ ಬಿಟ್ಟು ಆತನ ಮಾತಿಗೆ ಕಿವಿಗೊಡಬೇಕು. ಆತನಿಗೆ ಅವಿಧೇಯರಾಗಿರಬಾರದು, ಅವಿಧೇಯರಾದರೆ ನಿಮ್ಮನ್ನು ಕ್ಷಮಿಸಲಾರನು. ಅಲ್ವರ ಏನಂತಿದ್ದಾರೆ, ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳಿಸುತ್ತೇನೆ. ಒಬ್ಬ ದೂತನ ಕಳಿಸ್ತೇನೆ, ನಿಮ್ಮನ್ನ ಕರ್ಕೊಂಡೋಗಿ ಏನ್ ಮಾಡ್ತಾರೆ, ಸೇರಿಸ್ತಾರೆ ಅಲ್ವಾ? ಈ ಒಂದು ಕೆಲಸವನ್ನ ಜವಾಬ್ದಾರಿನ ದೂತನಿಗೆ ಕೊಡ್ಬೇಕಾದ್ರೆ ಯಾರು ನೋಡ್ತಾ ಇದಾರೆ ಅಂದ್ರೆ ಇಸ್ರೇಲ್ ಜನ. ಇಸ್ರೇಲ್ ಜನ ಮಾತ್ರ ಅಲ್ಲ, ಇಡೀ ಪ್ರಪಂಚ ನೋಡ್ತಾ ಇದೆ. ಯಾರನ್ನ ನೋಡ್ತಾ ಇದಾರೆ? ಇಸ್ರೇಲ್ ಜನ ನೋಡ್ತಾ ಇದಾರ? ಹೇಗ್ ಕರ್ಕೊಂಡು ಹೋಗ್ತಾರೆ ದೇವ್ರು ನೋಡೋಣ ಅಂತ? ಪ್ರತಿ ಸರಿ ಈ ವಿಷಯ ಬರುತ್ತಲ್ಲ, ಮೋಶೆ ಹೇಳ್ತಾರಲ್ವಾ, ಎಲ್ಲರೂ ನೋಡ್ತಾ ಇದಾರೆ ದೇವ್ರೆ. ಅವ್ರ ಹೆಸರನ್ನ ನಿಮ್ಮ ಪುಸ್ತಕದಿಂದ ತೆಗ್ದಾಕ್ಬೇಡಿ, ನಿಮ್ಮ ಹೆಸರೇನಾಗುತ್ತೆ ಅಲ್ವಾ? ದೇವ್ರು ಕರ್ಕೊಂಬಂದ್ರು ಸೇರ್ಸಕ್ಕಾಗ್ಲಿಲ್ಲ ಅನ್ಕೊಂತಾರ ಅಲ್ವಾ? ಎಲ್ಲ ಜನಾಂಗ ಏನ್ ಮಾಡ್ತಾ ಇದ್ರು ನೋಡ್ತಾ ಇದಾರೆ. ಇನ್ನೊಂದ್ ಕಡೆ ಯಾರು ನೋಡ್ತಾ ಇದಾರೆ? ದೂತರು ನೋಡ್ತಾ ಇದ್ದಾರೆ. ಈ ರೀತಿಯಾದಂತ ಒಂದು ಜವಾಬ್ದಾರಿನ ಆ ದೂತನ ಕೈಯಲ್ಲಿ ಕೊಡ್ತಾರೆ. ಓದಿ 33 ವಿಮೋಚನ ಕಾಂಡ 33:2 ನಾನು ನಿನ್ನ ಮುಂದುಗಡೆಯಲ್ಲಿ ದೂತನನ್ನು ಕಳುಹಿಸಿ ಕಾನಾನ್ಯರನ್ನು, ಅಮೋರಿಯರನ್ನು, ಹಿತ್ತಿಯರನ್ನು, ಪೆರಿಜಿಯರನ್ನು, ಹಿವಿಯರನ್ನು, ಎಬೂಸಿಯರನ್ನು ಹೊರಡಿಸುವೆನು. ದೂತನನ್ನು ಕಳುಹಿಸಿ ಏನ್ ಮಾಡ್ತೀನಿ, ಎಲ್ಲರನ್ನ ಹೊರಡಿಸುತ್ತೇನೆ. ಸಾಗ್ ನೋಡ್ಬೇಕಾದ್ರೆ ನೋಡಿ, ಆ ಒಂದು ಕಾನಾನ್ ದೇಶದಲ್ಲಿ ನೋಡ್ಬೇಕಾದ್ರೆ ಯೋಶುವ ಕಾಲೇಬ್ ಹೋಗಿ ಏನ್ ಮಾಡ್ತಾರೆ, ಒಳ್ಳೆ ವಿಷಯನ ತರ್ತಾರೆ. ಮಿಕ್ಕಿದ 10 ಜನ ಏನ್ ಮಾಡ್ತಾರೆ, ಅವರ ದೃಷ್ಟಿಯಲ್ಲಿ ನಾವ್ ಹೇಗಿದ್ದೀವಿ, ಮಿಡಿತೆಗಳ ರೀತಿಯಲ್ಲಿ ಇದ್ದೀವಿ, ಅಷ್ಟು ಎತ್ತರವಾದಂತ ಮನುಷ್ಯರು. ಬಟ್ ಯಾರು ಸೇರಿಸೋದು? ಅದಕ್ಕೆ ಯೋಶುವ ಕಾಲೇಬ್ ಏನಂತಾರೆ, ನಮ್ಮನ್ನ ಕರ್ಕೊಂಡು ಸೇರಿಸೋದು ಯಾರು ದೇವ್ರು? ನೀವೇನು ಯುದ್ಧ ಮಾಡ್ತೀರಾ? ನೀವು ಯುದ್ಧ ಮಾಡಿ ಐಗುಪ್ತದಿಂದ ಬಂದ್ರ ಅಲ್ಲ, ಈಗಲೂ ಕೂಡ ನೀವೇನು ಯುದ್ಧ ಮಾಡ್ತೀರಾ? ಯಾವತ್ತು ನೀವು ಯುದ್ಧ ಮಾಡಲ್ಲ, ನಮಗೋಸ್ಕರ ಯಾರು ಯುದ್ಧ ಮಾಡ್ತಾ ಇರೋದು? ದೇವರು. ದೇವರ ದೂತನ್ನ ದೇವ್ರ ಮುಂದ್ಗಡೆ ಕಳ್ಸಿದಾರೆ ಅಂದ್ರೆ ಆ ಕೆಲ್ಸನ ಏನ್ ಮಾಡ್ತಾರೆ, ಅವರು ಮಾಡಿ ಮುಗಿಸ್ತಾರೆ. ನೋಡಿ, ಈ ರೀತಿಯಾಗಿ ಆ ಒಂದು ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಸೇರಿಸುವಂತ ಒಂದು ಜವಾಬ್ದಾರಿನ ಆ ದೂತನಿಗೆ ದೇವ್ರ ಏನ್ ಮಾಡ್ತಾರೆ, ಇಲ್ಲಿ ವಹಿಸ್ತಾರೆ. ಸೊ ವಹಿಸ್ಬೇಕಾದ್ರೆ ಅದನ್ನೇನ್ ಮಾಡ್ತಾರೆ, ಅದನ್ನ ಎಷ್ಟು ತುಂಬಾ ಅಂದ್ರೆ ಆ ಒಂದು ಕೆಲಸ ಎಷ್ಟು ವರ್ಷ, 40 ವರ್ಷ ಅಲ್ವಾ? ಈ 40 ವರ್ಷ ಅಷ್ಟು ಜನ ಕರ್ಕೊಂಡು ಹೋಗಿ ಸೇರಿಸೋದು ಅಂದ್ರೆ ಅಷ್ಟು ಸುಲಭದ ವಿಷಯವಲ್ಲ. ಸೊ ಅದನ್ನ ಏನ್ ಮಾಡೋಣ, ಒಂದು ಕಂಪೇರ್ ಮಾಡೋಣ, ಕಂಪೇರಿಸ್ ಮಾಡಿ ನೋಡೋಣ. ಕಂಪೇರ್ ಅಂದ್ರೆ ಏನಂತ, ಹೋಲಿಸಿ ನೋಡೋಣ, ಹೋಲಿಕೆ ಮಾಡಿ ನೋಡೋಣ. ಇವತ್ತಿರುವಂತ ಒಂದು ಆಧುನಿಕ ಟೆಕ್ನಾಲಜಿ ಅಲ್ವಾ, ಮಾಡರ್ನ್ ಟೆಕ್ನಾಲಜಿ ಏನಿದೆ, ನಿಮಗೆ ಎಷ್ಟು ನಾವು ತುಂಬಾ ಬುದ್ಧಿವಂತರಾಗಿದ್ವಿ ಅಲ್ವಾ? ವಾಹನಗಳಾಗಿರ್ಬೋದು, ನಮ್ಮ ತಂತ್ರಜ್ಞಾನ ಇರ್ಬೋದು, ಇದನ್ನೆಲ್ಲ ನಾವು ಅಳವಡಿಸ್ಕೊಂಡು ಇವತ್ತಿರುವಂತ ಒಂದು ಕಾಲಕ್ಕೆ ಆ ಒಂದು ಕಾಲಕ್ಕೆ ಏನ್ ಮಾಡೋಣ, ಸ್ವಲ್ಪ ಕಂಪೇರಿಸನ್ ಮಾಡೋಣ. ಹೇಗ್ ಕಂಪೇರ್ ಮಾಡೋಣ ಅಂದ್ರೆ, 1941 ನಮ್ಮ ಒಂದು ಪ್ರಪಂಚದಲ್ಲಿ ಒಂದು ದೊಡ್ಡ ಒಂದು ಯುದ್ಧ ನಡೀತು. ಏನ ಯುದ್ಧ ಅಂತ ನೋಡ್ಬೇಕಾದ್ರೆ, ಜರ್ಮನ್ ದೇಶ, ನಾಜಿ ಪಡೆ ಇದ್ದಂತಹ ಹಿಟ್ಲರ್ ಏನ್ ಮಾಡ್ತಾರೆ ಅಂದ್ರೆ, ಆ ಜರ್ಮನ್ ದೇಶದಲ್ಲಿ ಆಪರೇಷನ್ ಬರ್ಬರೋಸಾ ಅನ್ನುವಂತ ಒಂದು ಆಪರೇಷನ್ ಇದ್ ಮಾಡ್ತಾರೆ. ಏನಪ್ಪ ಅದ್ರ ಉದ್ದೇಶ ಅಂದ್ರೆ, ರಷ್ಯಾ ದೇಶವನ್ನ ಸಂಪೂರ್ಣವಾಗಿ ನಾಶ ಮಾಡೋದು. ಏನ್ ಮಾಡ್ಬೇಕು, ರಷ್ಯಾವನ್ನ ಸಂಪೂರ್ಣ ನಾಶ ಮಾಡ್ಬೇಕು. ನಮ್ಗೆ ಗೊತ್ತಿದೆಲ್ಲ ಜರ್ಮನ್ ಎಷ್ಟು ದೊಡ್ಡದು, ನೋಡಿದ್ರಾ ಮ್ಯಾಪ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಜರ್ಮನ್ ತುಂಬಾ ಚಿಕ್ಕ ದೇಶ. ಆದ್ರೂ ಕೂಡ ಹೆಂಗಿತ್ತು ಅಂದ್ರೆ, ಅವರ ಸೈನ್ಯ ತುಂಬಾ ಬಲಿಷ್ಠವಾಗಿತ್ತು. ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ನಡೆಯುವಂತ ಘಟನೆ, 2ನೇ ಮಹಾಯುದ್ಧದಲ್ಲಿ. ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಈ ಆಪರೇಷನ್ ಬರ್ಬರೋಸಾದ ಮುಖ್ಯವಾದ ಉದ್ದೇಶ ಏನಂದ್ರೆ, ಈ ರಷ್ಯಾ ದೇಶವನ್ನ ಸಂಪೂರ್ಣವಾಗಿ ನಾಶ ಮಾಡ್ಬೇಕು. ನಾಶ ಮಾಡೋದಕ್ಕೆ 20 ಲಕ್ಷಕ್ಕಿಂತ ನಿರಷ್ಟು 20-25 ಲಕ್ಷ ಸೋಲ್ಜರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಜರ್ಮನಿಯಿಂದ ಹೊರಡ್ತಾರೆ. ಹೊರಡ್ಬೇಕಾದ್ರೆ ಏನ್ ಘೋಷಣೆ ಇರುತ್ತಂದ್ರೆ,
ನೀವು ಹೋಗಿ ಜೈಸ್ ಮತ್ತೆ ಬರ್ಬೇಕು. ಏನ್ ಮಾಡ್ಬೇಕು? ಗೆದ್ದು ಬರ್ಬೇಕು. ಸಂದ್ರೆ ಹೋಗೋದಕ್ಕೆ ಪ್ರಯಾಣ ದೂರ ಇರುತ್ತಲ್ವಾ, ಹಲವಾರು ಕಿಲೋಮೀಟರ್ ದೂರ ಪ್ರಯಾಣ ಮಾಡ್ಬೇಕಂದ್ರೆ ನಿಮ್ಗೆ ಬೇಕಾಗಿರೋಂಥ ಊಟ, ನಿಮ್ಗೆ ಏನೇನು ಬೇಕೋ ಎಲ್ಲ ತಗೊಳ್ಳಿ. ಆದ್ರೆ ರಿಟರ್ನ್ ಅಂತೂ ನೀವು ಬರಲ್ಲ. ಒಂದು ಜೀವಂತವಾಗಿ ಗೆದ್ದು ಬರ್ತೀರಾ, ಇಲ್ಲ ಇದ್ದದಲ್ಲೇ ಸಾಯ್ತೀರಿ. ಆದ್ರೆ ನೀವು ಹೋಗುವಂತ ಸ್ಪೀಡ್ ಹೇಗಿರ್ಬೇಕಂದ್ರೆ ಯುದ್ಧವನ್ನ ಗೆದ್ದು ಬರಬೇಕು ಅನ್ನುವಂತ ಒಂದು ಅನೌನ್ಸ್ಮೆಂಟ್ ಏನ್ ಮಾಡ್ತಾರೆ ಅಂದ್ರೆ ಹಿಟ್ಲರ್ ಅಲ್ಲಿ ಕೊಡ್ತಾರೆ. ಈ ಒಂದು 20 ಲಕ್ಷ ಸೋಲ್ಜರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವರಲ್ಲಿರುವಂತಹ ಆಧುನಿಕ ಟ್ಯಾಂಕರ್ಸ್ ವಿಮಾನಗಳನ್ನೆಲ್ಲ ತಗೊಂಡು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ರಷ್ಯಾವನ್ನು ನೋಡಿ ಏನ್ ಮಾಡ್ತಾರೆ ಕೊಡ್ತಾರೆ. ಸೊ ಅವ್ರು ಬರುವಂತ ವೇಗಕ್ಕೆ ಅಕ್ಕಪಕ್ಕದಲ್ಲಿರುವಂತಹ ದೇಶಗಳೆಲ್ಲ ನಡೆದ್ಬಿಡ್ತಾರೆ. ಓ ಮುಗಿತಪ್ಪ ಕತೆ ಅಷ್ಟೇ ನಿಮ್ದು. ಹಿಟ್ಲರ್ ಒಂದು ಆಜ್ಞೆಗೆ ಅಷ್ಟು ಭಯ ಆಯ್ತು ಹಿಟ್ಲರ್ ಅಂದ್ರೆ ಅಲ್ವಾ. ಸೊ ಹೀಗಾಗಿ ಬರ್ಬೇಕಾದ್ರೆ ಎಲ್ಲಾ ದೇಶಗಳನ್ನ ಜಯಿಸ್ಕೊಂಡ್ಬಂದ್ರು. ಹತ್ತತ್ರ ರಷ್ಯಾ ಹತ್ರ ಬರ್ಬೇಕಾದ್ರೆ ಅವರ ಸೈನ್ಯ ಎಷ್ಟು ಬಲಿಷ್ಠವಾಗಿತ್ತು ಅಂದ್ರೆ ಯಾರು ಅವ್ರ ಮುಂದೆ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ, ಆದ್ರೂ ಜಯಿಸಕ್ಕಾಗ್ಲಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಇಲ್ಲಿನ ಕ್ಲೈಮೇಟ್ಗೂ ಅಲ್ಲಿನ ಕ್ಲೈಮೇಟ್ಗೇನೆ ಇತ್ತು, ವಾತಾವರಣಕ್ಕೆ ತುಂಬಾ ವ್ಯತ್ಯಾಸವಿತ್ತು. ಅಲ್ಲಿ ಹಿಮದಿಂದ ಕೂಡಿ ಏನಾಯ್ತು ಅಂದ್ರೆ ಎಲ್ಲ ಒಂದು ಜನರು ಕ್ರಮೇಣವಾಗಿ ಆ ಒಂದು ವಾತಾವರಣಕ್ಕೆ ಹೊಂದ್ಕೊಳಕ್ ಆಗದೆ ಏನಾಯ್ತು, ಜನರು ಸಾಯಕ್ ಸ್ಟಾರ್ಟ್ ಆದ್ರು. ಸೊ ಕ್ರಮೇಣ ನೋಡ್ಬೇಕಾದ್ರೆ ಆ ಹಿಮ ಪ್ರದೇಶ ಏನಾಯ್ತು ಅಂದ್ರೆ ಅವರನ್ನ ಯುದ್ಧದಲ್ಲಿ ಗೆಲ್ಲದ ರೀತಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ಸೋಲ್ಜರ್ಸ್ ಏನಾದ್ರು ಅನೇಕ ಜನರು ಆ ಯುದ್ಧದಲ್ಲಿ ಏನಾಗ್ತಾರೆ, ಸೋತೋಗ್ತಾರೆ ಅಂದ್ರೆ ಸತ್ತೋಗ್ತಾರೆ. ಅವ್ರ ಕೈಲಿ ಗೆಲ್ಲಕ್ಕಾಗಲಿಲ್ಲ. ಎಷ್ಟು ದಿನ ಆಯ್ತು ಗೊತ್ತಾ ಈ ಟೈಮ್ ಅಂದ್ರೆ? ಬರೀ 6 ತಿಂಗಳು ಅಲ್ವಾ, 1 ವರ್ಷಕ್ಕಿಂತ ಕಡಿಮೆ. ಸೊ ಕೊನೆಗೆ ಯುದ್ಧದಲ್ಲಿ ಆ ಜರ್ಮನ್ ಸೋತೋಗುತ್ತೆ. ಏನಕ್ಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಕೇವಲ 20 ಲಕ್ಷ ಜನ, 6 ತಿಂಗಳು ಅವ್ರ ಕೈಲಿ ಏನ್ ಮಾಡಕ್ಕಾಗ್ಲಿಲ್ಲ. ಇವತ್ತಿರುವಂತ ಆಧುನಿಕ ಟೆಕ್ನಾಲಜಿನ ಯೂಸ್ ಮಾಡಿ ಆ ಒಂದು ದೇಶಕ್ಕೆ ಹೋಗಿ ಅದನ್ನ ಜಯಿಸಕ್ಕಾಗ್ಲಿಲ್ಲ. ಆದ್ರೆ ಸುಮಾರು 30 ಲಕ್ಷಕ್ಕಿಂತ ಹೆಚ್ಚಾಗಿರುವಂತಹ ಜನರನ್ನ ಏನ್ ಮಾಡ್ತಾ ಇದಾರೆ, 40 ವರ್ಷಗಳ ಕಾಲ ಅವರ ಕಾಲಲ್ಲಿ ಹಾಕಿದಂತ ಚಪ್ಪಲಿ ಏನಾಗ್ಲಿಲ್ಲ, ಸವದೋಗ್ಲಿಲ್ಲ. ಅವ್ರು ಹಾಕಿದಂತ ವಸ್ತ್ರ ಏನಾಗ್ಲಿಲ್ಲ, ಹಳೇದಾಗ್ಲಿಲ್ಲ. ಪ್ರತಿ ದಿನ ಅವರಿಗೆ ಆಹಾರವನ್ನು ಕೊಟ್ಟು ಹಗಲಿಗೆ ಮೇಘಸ್ತಂಭ, ರಾತ್ರಿಯಲ್ಲಿ ಅಗ್ನಿಸ್ತಂಭ, ಈ ರೀತಿ ಏನ್ ಮಾಡಿದ್ರು ಅಂದ್ರೆ ಆ ದೂತ ಅವ್ರನ್ನ ಕಾಪಾಡ್ಕೊಂಡ್ ಬಂದಿದ್ರು ಅಲ್ವಾ. ಸೊ ಇದನ್ನ ಏನ್ ನೋಡ್ತೀವಿ ಅಂದ್ರೆ ಸತ್ಯವೇದಲ್ಲಿ ನಾವು ಗಮನಿಸ್ತೀವಿ, ಈ 40 ವರ್ಷ ಅಲ್ವಾ, ನಂಬಕ್ಕೆ ಸಾಧ್ಯತೆ ಇಲ್ಲ. ನಾವು ಕೂಡ ಆಗ್ಲಿ ಎಲ್ಲಾದ್ರೂ ಕನ್ವೆನ್ಷನ್ ಹೋದ್ರೆ ಏನಾಗುತ್ತೆ, 1 ವಾರ 2 ವಾರ ಅಲ್ಲಿ ಇದ್ಬಿಟ್ರೆ ಅಲ್ಲಿರುವಂತ ಕಂಡೀಷನ್ ನಮ್ಗೆ ಆಗಲ್ಲ. ಬಟ್ ದೇವ್ರು ಏನ್ ಮಾಡ್ತಾರೆ, 40 ವರ್ಷ ಅವ್ರಿಗೆ ಬೇಕಾದಂತ ನಾವು ಕೊಟ್ಟು ನಡ್ಸ್ಕೊಂಡು ಹೋಗ್ತಾರಂದ್ರೆ ನೋಡ್ರಿ, ಆ ಕೊಟ್ಟಿರುವಂತ ಕೆಲಸವಲ್ದನ್ನ ಆ ಯಾರಿಗೆ ವಹಿಸಿರ್ತಾರಂದ್ರೆ ಆ ದೂತ ಏನ್ ಮಾಡಿರ್ತಾರೆ, ಅಷ್ಟು ಕರೆಕ್ಟ್ ಆಗಿ ಆ ಕೆಲಸವನ್ನ ಮಾಡಿ ಮುಗಿಸಿರ್ತಾರೆ. ಇದೆಲ್ಲ ನಮ್ಗೆ ಗೊತ್ತಿದೆ, ಅರಣ್ಯದಲ್ಲಿ ನಡೆದಂತ ಎಲ್ಲ ವಿಷಯಗಳು, ದೇವ್ರು ಹೇಗೆ ಅವ್ರನ್ನ ಕರ್ಕೊಂಡು ಹೋದ್ರು ಅನ್ನುವಂಥ ಪ್ರತಿಯೊಂದು ವಿಷಯನ ಏನ್ ಮಾಡಿದೀವಿ, ನಾವು ನೋಡಿದೀವಿ. ಸೊ ಯಾವ ರೀತಿ ಅವ್ರನ್ನ ಕಾಪಾಡ್ಕೊಂಡು ಹೋಗಿದ್ದಾರೆ ಅಂತ ನೋಡ್ಬೇಕಾದ್ರೆ ಓದನೆ ಯೆಶಾಯ 63:9. ಯೆಶಾಯ 63:9. ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು, ಆತನ ಶ್ರೀಮುಖ ಸ್ವರೂಪ ದೂತನು ಅವರನ್ನು ರಕ್ಷಿಸಿದನು, ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದನು. ನೋಡಿದ್ರಾ ಏನ್ ಮಾಡ್ತಾ ಇದ್ರಂತ ದೂತನು, ಅವರು ಶ್ರಮೆ ಪಡುತ್ತಿರುವಾಗಲೆಲ್ಲ ಆತನು ಶ್ರಮೆ ಪಟ್ಟನು ಅಂದ್ರೆ ಏನರ್ಥ? ದೂತನ ಸ್ಥಾನದಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಒಂದು ಪವರ್ ಇರುತ್ತಲ್ವಾ, ನಮ್ ತರ ಕಷ್ಟಗಳಿಲ್ಲ ದೇಹದಲ್ಲಿ, ನಮ್ಗೆ ಶರೀರದಲ್ಲಿ ಇರುವಂತ ಬಲಹೀನತೆ ಆಗ್ಲಿ ನೋವು ಕಷ್ಟಗಳಲ್ಲಿ ಇರಲ್ಲ. ಅವ್ರ ಏನಕ್ಕೆ ಶ್ರಮೆ ಪಡ್ಬೇಕು, ಅವ್ರು ಏಂಜಲಿಕ್ ಲೆವೆಲ್ ಅಲ್ಲಿ ಇದ್ದಾರೆ ಅಲ್ವಾ. ಅಂದ್ರೆ ಏನರ್ಥ ಅಲ್ವಾ? ನೋಡಿ ನಮ್ಗೆ ತುಂಬಾ ಪ್ರೀತಿ ಪಾತ್ರ ಏನಾದ್ರೂ ಆದ್ರೆ ಕಷ್ಟ ಯಾರಿಗಾಗುತ್ತೆ, ನಮ್ಗೆ ತುಂಬಾ ಕಷ್ಟ ಆಗುತ್ತಲ್ಲ. ಅಂದ್ರೆ ಏನರ್ಥ ಇದ್ರ ಅರ್ಥ, ಅವ್ರು ಶ್ರಮೆ ಪಡಿದ್ರೆ ಅಂದ್ರೆ ಏನರ್ಥ, ಆ ಜನರ ಅಷ್ಟಾಗಿ ಏನ್ ಮಾಡಿದ್ರೆ ಪ್ರೀತಿ ಮಾಡಿ ಅವ್ರನ್ನ ಕೇರ್ ಮಾಡಿ ಅಷ್ಟು ಶ್ರಮೆಯನ್ನ ಇವ್ರು ಅನುಭವಿಸ್ಕೊಂಡಿದ್ದಾರೆ. ಎಲ್ಲಿ? ಇವ್ರನ್ನ ಕರ್ಕೊಂಡು ಹೋಗಿ ಸೇರಿಸ್ಬೇಕಾದ್ರೆ ಅಲ್ವಾ. ಅದು ವಾಕ್ಯ ಏನ ಹೇಳಿದೆ ಅಂತ ನೋಡ್ಬೇಕಾರೆ, ಪುರಾತನ ಕಾಲದೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದನು ಅಂದ್ರೆ ಏನರ್ಥ, ಮಕ್ಕಳ ರೀತಿಯಲ್ಲಿ ಎತ್ಕೊಂಡು ಹೊತ್ಕೊಂಡು ಇವನ್ನ ಎತ್ಕೊಂಡು ಏನ್ ಮಾಡ್ತಾ ಇದ್ರೆ ಅಲ್ಲಿ ಸೇರಿಸುವಂತ ಕೆಲಸವನ್ನ ಈ ದೂತರು ಮಾಡ್ತಾ ಇದಾರೆ ಅಲ್ವಾ. ಸೊ ನೋಡ್ಬೇಕಾರೆ ಇನ್ನ ನೋಡ್ಬೇಕಾರೆ ಅವ್ರಿಗೆ ಏನಾದ್ರು ಅವ್ರು ಹೋಗ್ತಾರಂತ ದಾರಿಯಲ್ಲಿ ಏನಾದ್ರೂ ಒಂದು ತಪ್ಪಾದ ಮಾಹಿತಿ ಬಂತು, ಅವ್ರೇನಾದ್ರೂ ಟರ್ನಿಂಗ್ ಮಾಡ್ಬೇಕಂತಿದ್ರೆ ಏನ್ ಮಾಡ್ತಾ ಇದ್ರು ದೇವ್ರು ನೋಡೋಣ. ಯೆಶಾಯ 30:21.
ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಎಷ್ಟು ಪ್ರೊಟೆಕ್ಷನ್ ನೋಡ್ರಿ, ಸ್ವಲ್ಪ ಟರ್ನಿಂಗ್ ಮಾಡ್ತಾ ಇರ್ಲಿಲ್ಲ ಅಲ್ವಾ, ಲೆಫ್ಟ್ ರೈಟ್ ನೋಡ್ತಾ ಇರಲಿಲ್ಲ, ಬೇರೆ ಯಾವುದೇ ವಿಷಯಕ್ಕೆ ಗಮನ ಕೊಡದ ರೀತಿಯಲ್ಲಿ ಅವನ ಅಷ್ಟು ಕೇರ್ ತಗೊಂಡು ಅವನ ನಡ್ಸ್ಕೊಂಡು ಹೋಗುವಂತ ಒಂದು ಕೆಲಸವನ್ನ ಯಾರು ಮಾಡಿದ್ರು, ಈ ದೂತರು. ಇದನ್ನೆಲ್ಲ ಯಾರು ನೋಡ್ತಾ ಇದಾರೆ, ಇದು ಇಸ್ರೇಲ್ ಜನನು ಗೊತ್ತಾಗ್ತಿದೆ, ಇಡೀ ಲೋಕ ನೋಡ್ತಾ ಇದೆ, ದೂತರು ನೋಡ್ತಾ ಇದಾರೆ. ದೇವ್ರು ಎಲ್ರಿಗೂ ಏನ್ ಮಾಡಿದಾರೆ, ಈಗ ಪಾಠವನ್ನ ಗಮನಿಸ್ಕೊ ಹೆಲ್ತ್ ಹೇಳ್ಕೊಡ್ತಿದ್ರೆ ಅಂದ್ರೆ ನಾವು ನೋಡ್ತೀವಿ. ದೂತ್ರ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ವಿಷಯವನ್ನ ಹೇಗ್ ಕಲಿತಾ ಇದಾರೆ, ನೋಡಿ ಕಲಿತಾ ಇದಾರೆ, ಎಲ್ಲ ವಿಷಯವನ್ನ ಗಮನಿಸ್ತಾ ಇದಾರೆ. ನೋಡಿದ್ರ ಇದು ನಿಜವಾದ ಕಾವಲು, ಕಾವಲು ಕಾಯದಂದ್ರೆ ಏನೋ ಇದು ಅಲ್ವಾ, ನೀವೆಲ್ಲ ನೋಡಿದ್ರ. ಆದ್ರೆ ಇಲ್ಲಿಗೆ ಮುಗ್ದಿಲ್ಲ, ಕಾವಲು ಕಾಯುವಂತ ಕೆಲಸ ಏನಾಗ್ಲಿಲ್ಲ, ಇಲ್ಲಿಗೆ ಮುಗ್ದಿಲ್ಲ ನೋಡ್ರಿ. ಆ ದೂತ ಇನ್ನೂ ಕಾವಲು ಕಾಯ್ತಾರೆ, ಇನ್ನು ಆ ಕಾಯುವಂತ ಕೆಲಸವನ್ನ ಎಷ್ಟು ಶ್ರೇಷ್ಠವಾಗಿ ಮಾಡಿ ಮುಗಿಸ್ತಾನೆ ನೋಡೋಣ. ಯೋಬ 33:23 ಮನುಷ್ಯ ಕರ್ತವ್ಯವನ್ನು ತೋರಿಸತಕ್ಕ ಸಹಸ್ರ ದೂತರಲ್ಲಿ ಒಬ್ಬನು ಅವನಿಗೆ ಮಧ್ಯಸ್ಥನಾಗಿ ಬೇಡುವುದರಿಂದ ದೇವರು ಒಂದು ವೇಳೆ ಆ ಮನುಷ್ಯನಿಗೆ ಮೆಚ್ಚಿ ಈಡು ಸಿಕ್ಕಿತು. ಮಧ್ಯಸ್ಥನಾಗಿ ಬೇಡುವುದರಿಂದ ಅಂದ್ರೆ ಏನರ್ಥ, ದೇವ್ರು ಕೊಟ್ಟಿರುವಂತ ಕೆಲಸವನ್ನ ದೂತನ್ ಮಾಡಿ ಮುಗಿಸಿದ ಮೇಲೆ ದೇವ್ರ ಹತ್ರಲ್ಲಂತ ವಿಷಯ ಏನಂದ್ರೆ, ದೇವರೇ ನಾನು ಈ ರೀತಿ ಕಾವಲು ಕಾಯ್ದ್ರೆ ಅವ್ರನ್ನ ಕಾವಲು ಕಾಯಕ್ಕೆ ಆಗಲ್ಲ, ಸಂಪೂರ್ಣವಾಗಿ ಕಾವಲು ಕಾಯಕ್ಕಾಗಲ್ಲ, ಅವ್ರನ್ನ ಕಾಯ್ಬೇಕಾದ್ರೆ ನಾನು ಏನಾಗಿರ್ಬೇಕಂದ್ರೆ ಅವರಲ್ಲಿ ಒಬ್ಬನಾಗಿ ಇರ್ಬೇಕು, ಅವರಂತೆ ನಾನು ಜೀವಿಸ್ಬೇಕು, ಅವರ ಜೊತೆಗೆ ನಾನು ಇರ್ಬೇಕು, ಅವ್ರನ್ನ ಕಾಯ್ದು ಕಾಪಾಡಿ ಏನ್ ಮಾಡ್ತೀನಿ, ನಿಮ್ಮ ಮುಂದೆ ತಂದು ಅವ್ರನ್ನ ಒಪ್ಪಿಸ್ತೀನಿ. ಸದಕ್ಕೆ ಏನ್ ಮಾಡ್ಬೇಕು, ನಾನು ಮನುಷ್ಯನಾಗ್ಬೇಕು, ಮನುಷ್ಯನಾದ್ರೆ ಮಾತ್ರ ನನ್ನ ಕೈಯಿಂದ ಸಂಪೂರ್ಣವಾಗಿ ಅವ್ರನ್ನ ಕಾವಲು ಕಾಯಕ್ಕಾಗುತ್ತೆ. ಅದಕ್ಕೆ ವಾಕ್ಯ ಏನ್ ಹೇಳ್ತಿದೆ, ಮನುಷ್ಯ ಕರ್ತವ್ಯವನ್ನು ತೋರಿಸತಕ್ಕ ಸಹಸ್ರ ದೂತರಲ್ಲಿ ಒಬ್ಬನು ಅವನಿಗೆ ಮಧ್ಯಸ್ಥನಾಗಿ ಬೇಡುವುದರಿಂದ ದೇವರು ಒಂದು ವೇಳೆ ಆ ಮನುಷ್ಯನಿಗೆ ಮೆಚ್ಚಿ ಈಡು ಸಿಕ್ಕಿತು. ಅವರಿಗೆ ಈಡು ಕೊಡಬೇಕು, ನನ್ನನ್ನು ಈಡು ಬಳಿಯಾಗಿ ಕೊಟ್ರೆ ಮಾತ್ರ ಅವನ್ ಏನ್ ಮಾಡಕ್ಕಾಗುತ್ತೆ, ಸಂಪೂರ್ಣವಾಗಿ ಕಾಯಕ್ಕಾಗುತ್ತೆ. ನೋಡ್ರಿ ಇದೇ ಒಂದು ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಈ ಭೂಮಿಗೆ ಬರ್ತಾರೆ ಅಲ್ವಾ. ಸೊ ಭೂಮಿಗೆ ಬರೋದಂದ್ರೆ ಅಷ್ಟೊಂದು ಏನೋ ಸುಲಭ ನಮ್ಗೆಲ್ಲ, ಯಾಕಂದ್ರೆ ನಾವು ಪಾಪದಲ್ಲೇ ಹುಟ್ಟಿದೀವಿ ಅಲ್ವಾ, ನಾವು ಹುಟ್ಟಿ ಬೆಳೀತಾ ಇರ್ತೀವಿ. ಯೇಸು ಕ್ರಿಸ್ತನು ಪ್ರೀ ಎಕ್ಸಿಸ್ಟ್ ಮೊದಲೇ ಇದ್ದವರು, ಅಂದ್ರೆ ಯಾವ ಒಂದು ಸ್ಥಾನದಲ್ಲಿದ್ದಾರೆ, ದೇವರಿಗೆ ಸಮವಾದ ಸ್ಥಾನದಲ್ಲಿದೆ. ಅವರಿಗೆ ಬಿಡ್ಬೇಕಂತ ಏನಾದ್ರೂ ಆಜ್ಞೆ ಇತ್ತ, ಅಲ್ಲಿ ಏನಾದ್ರೂ ನಿರ್ಬಂಧ ಇತ್ತ, ಬೇರೆ ದಾರಿನೇ ಇಲ್ಲ ನಾನು ಬಿಟ್ಟು ಹೋಗ್ಬೇಕಂತ ಏನಾದ್ರೂ ಇತ್ತ, ಇರ್ಲಿಲ್ಲ, ಬಿಡ್ಲೇಬೇಕಂತ ಏನೂ ಇರ್ಲಿಲ್ಲ. ಬಟ್ ಏನ್ ಮಾಡಿದ್ರು, ವಾಲಿಂಟ್ರಿ ಆಗಿ ಅಂದ್ರೆ ಏನರ್ಥ, ಮನಪೂರ್ವಕವಾಗಿ ತಾವೇ ನಿರ್ಧಾರ ತಗೊಳ್ದೆ ಖಂಡಿತ ದೇವರು ಅವ್ರನ್ನ ಏನ್ ಮಾಡ್ತಾ ಇರ್ಲಿಲ್ಲ, ಕಳಿಸ್ತಾ ಇರ್ಲಿಲ್ಲ. ಸೀ ಒಂದು ಕೆಲಸವನ್ನ ಮಾಡಕ್ಕೆ ಏನ್ ಮಾಡಿದ್ರೆ, ತಾವೇ ನಿರ್ಧಾರ ತಗೊಂಡಿದ್ದಾರೆ, ದೇವರೇ ನಾನು ಭೂಮಿಗೆ ಹೋಗಿ ಮನುಷ್ಯರ ಜೊತೆಗಿರ್ಬೇಕು, ಆಗ ಮಾತ್ರ ಅವರ ಕಾವಲು ಕಾಯುವಂತ ಕೆಲಸವನ್ನ ಏನ್ ಮಾಡ್ಬೋದು, ನಾನು ಸಂಪೂರ್ಣ ಮಾಡಕ್ಕಾಗುತ್ತೆ ಅಂತ ಈ ಭೂಮಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಂದ್ರು ಅಂತ ನೋಡ್ತೀವಿ. ಸದನ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ತುಂಬಾ ಸುಂದರವಾಗಿ ಹೇಳಲ್ಪಟ್ಟಿದೆ. ಯೋವಾನ ಸುವಾರ್ತೆ 17:12 ಯೋವಾನ ಸುವಾರ್ತೆ ಬೇಡ, ಫಿಲಿಪ್ಪಿಯದವರಿಗೆ 2:5 ಫಿಲಿಪ್ಪಿಯದವರಿಗೆ 2:5 ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡನು. ಏನಂತಿದೆ, ತನ್ನನ್ನು ಅಂದ್ರೆ ದೇವರಿಗೆ ಸರಿಸಮವಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ತನ್ನನ್ನೇ ಬರಿದು ಮಾಡ್ಕೊಂಡು ಅಲ್ವಾ. ಅಂದ್ರೆ ಏನರ್ಥ, ದೇವರೇ ಈಗ ಏನೆಲ್ಲ ನನ್ ಕೊಟ್ಟಿದ್ರು ಇದು ಯಾವ್ದು ನನ್ ಬೇಡ ಅಲ್ವಾ, ನನ್ನ ಪ್ರಧಾನ ದೂತನಾಗಿ ಈ ಒಂದು ಕರ್ತವ್ಯವನ್ನ ಇಡೀ ದೂತರನ್ನ ನಡೆಸುವಂತ ಯಾವುದೇ ಕೆಲಸ ನನಗೆ ಬೇಡ. ಆ ಮನುಷ್ಯನ ರಕ್ಷಿಸೋದಕ್ಕೆ ನಾನು ಮನುಷ್ಯರಾಗಿ ಭೂಮಿಗೆ ಹೋಗ್ಬೇಕು. ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೇ ಸದೃಶನಾದನು ಅಲ್ವರ. ಈ ಭೂಮಿಯಲ್ಲಿ ಮನುಷ್ಯರಾಗಿ ಜೀವಿಸುವಂತ ಒಂದು ವಿಷಯ. ಅದಕ್ಕೆ ನಾನು ಮೊದಲ ಒಂದು ವಿಷಯ ಅಲ್ಲದೆ ನಮ್ಮೆಲ್ರಿಗೂ ತುಂಬಾ ಕಷ್ಟವಾದ ವಿಷಯ ಅಂದ್ರೆ, ಸ್ವಲ್ಪ ಒಳ್ಳೆ ಒಂದು ಪೊಸಿಷನ್ ನಾವ್ ಇದ್ಬಿಟ್ಟು ಸ್ವಲ್ಪ ಕಡಿಮೆ ಬರ್ಬೇಕಂದ್ರೆ ತುಂಬಾ ಕಷ್ಟ ನೋಡಿ. ಈಗ ನಾವು ನಾವೆಲ್ಲರೂ ಅಮೆರಿಕದಲ್ಲಿ ಒಂದು ಒಳ್ಳೆ ಪ್ಲೇಸಲ್ಲಿ ಒಳ್ಳೆ ಪಟ್ಟಣದಲ್ಲಿ ಜೀವಿಸ ಪಳಗ್ಬಿಟ್ಟು
ತಕ್ಷಣ ಬಂದು ಇಲ್ಲಿ ಇಂಡಿಯಾದಲ್ಲಿ ಸಾಧಾರಣ ಒಂದು ಪ್ಲೇಸ್ ಅಲ್ಲಿ ಇರ್ಬೇಕಂದ್ರೆ ಹೆಂಗಿರುತ್ತೆ ಅಲ್ವಾ? ಅಮೆರಿಕ ಏನಕ್ಕೆ ನಮ್ಮ ಇಂಡಿಯಾ ತಗೊಂಡ್ರೆ ನಮ್ಗಾಗಲ್ಲ. ನಾವು ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ಬಿಟ್ಟು ತಕ್ಷಣ ಯಾವುದೋ ಒಂದು ಕಡಿಮೆ ಒಂದು ಹೋಗ್ಬೇಕ ನಮ್ಗೆ ಕಷ್ಟವಾಗುತ್ತೆ. ಆದ್ರೆ ಪರಲೋಕದ ಆ ಒಂದು ಸ್ಥಾನವನ್ನ ಬಿಟ್ಟು ಭೂಮಿಗೆ ಬಂದು ಒಂದು ಅರಮನೆಯಲ್ಲಿ ರಾಜನ ಮಗನಾಗಿ ಜೀವಿಸುವುದು, ಹಂಗ ಜೀವಿಸಿದ್ರ ಯೇಸುಕ್ರಿಸ್ತನು ಹೆಂಗ್ ಜೀವಿಸಿದ್ರು? ಒಬ್ಬ ಸಾಧಾರಣ ಮನುಷ್ಯರ, ಯಾರೋ ಜೊತೆಗಿದ್ದವರಲ್ಲ, ಜೊತೆಗಿದ್ದವರಲ್ಲ, ಬಿಲ್ ಗೇಟ್ಸ್ ತರ ದೊಡ್ಡ ದೊಡ್ಡ ಶ್ರೀಮಂತರಿದ್ರ, ಯಾರಿದ್ರು? ಮೀನು ಹಿಡಿಯೋರು ಅಲ್ವಾ. ಮೀನ್ ಹಿಡಿಯೋರು ಹೆಂಗಿರುತ್ತೆ? ಮೀನ್ ಹಿಡಿಯೋರ ಜೊತೆ ಇರೋದು, ಮೀನ್ ಹಿಡಿಯೋರ ಜೊತೆ ಇದ್ದ ಹೆಂಗಿರುತ್ತೆ ಅವರಿಗೆ ಅಲ್ವಾ? ವಾಸನೆ ಬರುತ್ತೆ. ಅಂದ್ರೆ ವಾಸನೆ ಅಂದ್ರೆ ಅವ್ರ ಕೆಲ್ಸನದೆ. ಸೇಸ್ಕೃತನಲ್ಲಿ ಬಂದ್ಬಿಟ್ಟು ತುಂಬಾ ಕಷ್ಟ ಪಡ್ತಾ ಇದ್ರ, ಒಂದ್ವೇಳೆ ಏನಪ್ಪ ಇವ್ರ ಹತ್ರ ಇರ್ಬೇಕಂತಿದ್ರ, ಒಂದ್ವೇಳೆ ಹಂಗಿದ್ರೆ ಏನಾಗ್ತಿತ್ತು? ನನಗೇನು ಇಷ್ಟ ಇಲ್ಲ, ದೇವ್ರು ಬಲವಂತ ಮಾಡಿ ಏನ್ ಮಾಡ್ಬಿಟ್ಟಿದಾರೆ, ಕಳ್ಸ್ಬಿಟ್ಟಿದಾರೆ, ಬೇರೆ ದಾರಿ ಇಲ್ಲ ಅಂತ ಇರ್ಬೇಕಾಗ್ತಿತ್ತು. ಬಟ್ ಏನ್ ಮಾಡಿದ್ರು ಅಲ್ಲಿ ಇರೋದಕ್ಕೆ? ಅವ್ರೇನ್ ಮಾಡಿದ್ರು? ತಮ್ಮನ್ನ ಸಂಪೂರ್ಣ ಒಪ್ಪಿಸ್ಕೊಟ್ಟಿದ್ರು. ದೇವ್ರು ಯಾವ ಒಂದು ಪರಿಸ್ಥಿತಿ ಕೊಟ್ಟಿದ್ರು ಅದನ್ನ ಅಕ್ಸೆಪ್ಟ್ ಮಾಡಿ ಈ ಭೂಮಿಯಲ್ಲಿ ಸಾಧಾರಣ ಮನುಷ್ಯನಾಗಿ ಜೀವಿಸುವಂತ ಒಂದು ಕೆಲಸ ಮಾಡ್ತಿದ್ರು. ಅದ್ರಲ್ಲಿ ಏನ್ ಮಾಡಿದಾರೆ? ಈ ಜನರನ್ನ ಕಾವಲು ಕಾಯುವಂತ ಕೆಲಸವನ್ನು ಕೂಡ ಮಾಡ್ತಿದ್ರು. ಅದನ್ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಯೋಹಾನನ ಸುವಾರ್ತೆ 17:12. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು. ಅಲ್ವರ ಏನಂತಿದ್ರೆ? ನಾನು ಇವರನ್ನ ಕಾಯುತ್ತಾ ಬಂದೆನು. ಹೌದು ದೇವ್ರೆ, ನೀವು ನನಗೇನ್ ಕೊಟ್ರು, ನಾನು ಭೂಮಿಯಲ್ಲಿ ಬಂದಿದ್ದೀನಿ, ಇವ್ರನ್ನ ಕಾಯುತ್ತಾ ಬಂದಿದ್ದೀನಿ. ಕಂಟಿನ್ಯೂ ಮಾಡಿ ವಾಕ್ಯವನ್ನ. ಕಾಯುತ್ತಾ ಬಂದೇನು, ಆಮೇಲೆ ಇವರನ್ನು ಕಾಪಾಡಿದನು ಇದೆಯಾ? ಇವ್ರನ್ನ ಏನ್ ಮಾಡಿದೀನಿ? ಕಾಪಾಡಿದೀನಿ, ಕಾಯ್ತಾ ಬಂದಿದ್ದೀನಿ ದೇವ್ರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ 17 ಅಧ್ಯಾಯದಲ್ಲಿ ಮಾತಾಡ್ತಾರೆ. ದೇವ್ರೆ, ನನ್ನ ಕೆಲಸ ಏನಾಯ್ತು? ಮುಗೀತು. ನಾನು ಕಾವಲು ಕಾಯುವಂತ ಕೆಲಸಕ್ಕೆ ಬಂದಿದ್ದೀನಿ, ಇವ್ರನ್ನ ಕಾಯ್ದಿದ್ದೀನಿ. ಏನ್ ಮಾಡಿದೀನಿ? ನಾನು ಈಗ ಎಲ್ಲಿ ಬರ್ಬೇಕು? ನನಗೇನ್ ಮಹಿಮೆ ಇತ್ತು ಆ ಮಹಿಮೆನ ಕೊಡಿ. ಏನ್ ಮಹಿಮೆ ಇತ್ತು? ಯೇಸು ಕ್ರಿಸ್ತನ ಅಲ್ವಾ. ಯೇಸು ಕ್ರಿಸ್ತನ ಮಹಿಮೆ ಏನಿತ್ತು ಅಂದ್ರೆ ಎಲ್ಲಿ ಕೇಳ್ತಿದ್ರೆ? ಈಗ ನನಗೆ ಏನು ಆರಂಭದಲ್ಲಿ ನಿಮ್ಮ ಜೊತೆ ಮಹಿಮೆ ಇತ್ತೋ ಅದೇ ಮಹಿಮೆನ ನನಗೆ ಮತ್ತೆ ಕೊಟ್ಬಿಡಿ ತಂದೆ. ನನ್ನ ಕೆಲಸ ಏನ್ ಮಾಡಿದೀನಿ? ಮುಗಿಸಿದೀನಿ. ಏನ್ ಮಹಿಮೆ ಇತ್ತು? ಏನ್ ಮಹಿಮೆನ ಹೇಳ್ತಿದ್ರೆ ಕೇಳ್ತಿದ್ರೆ? ಹಾ ಅಲ್ವಾ, ಹಾ ಅಲ್ವಾ. ನೋಡ್ರಿ, ಮಹಿಮೆ ಅಂದ ತಕ್ಷಣ ಅಮರತ್ವ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ವಾ. ಮಹಿಮೆ ಅಂದ್ರೆ ಅದನ್ನೇ ಯೋಹಾನ ಸುವಾರ್ತೆ ಹೇಳ್ತಾರೆ. ಯೋಹಾನ ಸುವಾರ್ತೆ 1:17. ಯಾರು ಆತನನ್ನು ಅಂಗೀಕರಿಸಿದರು ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಅದೇ ಮಹಿಮೆ ಏನೋ, ತಂದೆ ಬಳಿಯಿಂದ ಬಂದಂತ ಒಬ್ಬನೇ ಮಗ ಅಂತಿದ್ಯಲ್ಲ ದೇವ್ರೆ, ನಾನು ಯಾವಾಗ್ಲೂ ನಿಮ್ಮ ಶ್ರೇಷ್ಠ ಮಗನಾಗಿರ್ಬೇಕು. ಆ ಒಂದು ಸ್ಥಾನವನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಏನ್ ಮಾಡಲ್ಲ, ಬಿಟ್ಕೊಡಲ್ಲ. ನಾನು ನಿಮ್ಮ ಚೊಚ್ಚಲ ಮಗನಾಗಿರ್ಬೇಕು. ಆ ಒಂದು ಪ್ಲೇಸ್ಗೋಸ್ಕರ ಏನ್ ಬೇಕಾದ್ರೂ ಸಕ್ಸಸ್ ರೆಡಿ, ನೀವ್ ಏನ್ ಹೇಳ್ತೀರೋ ಮಾಡ್ತೀನಿ. ಆದ್ರೆ ನನಗೇನ್ ಬೇಕು? ನನಗೆ ಇಡೀ ಸೃಷ್ಟಿಗೆ ಸೃಷ್ಟಿಕರ್ತ ಅಂತ ಹೆಸರು ಬೇಡ. ಆದ್ರೆ ಏನ್ ಬೇಕು? ನಿಮಗೆ ಮಗನ ಅಂತ ಹೆಸರು ಬೇಕು, ತಂದೆಗೆ ಮಗ ಅಂತ ಹೆಸರು ಬೇಕು. ನಿಮ್ಮ ಮಗನಾಗಿರೋದು ಮಾತ್ರ ನನ್ನ ಒಂದು ಆಸೆ ಹೊರತು ಏನಿಲ್ಲ, ಬೇರೆ ಯಾವುದೇ ಆಸೆ ಇಲ್ಲ. ನನಗೆ ಅದೇ ಒಂದು ಮಹಿಮೆ ಮತ್ತೆ ಕೊಡಿ. ಅದನ್ನ ನಾನು ಈಗಲೂ ಕಾಪಾಡ್ಕೊಂಡಿದ್ದೀನಿ ದೇವ್ರೆ. ನಿಮ್ಮ ಶ್ರೇಷ್ಠ ಮಗ ಅಂತ ಹೆಸರು ಈಗಲೂ ಏನ್ ಮಾಡ್ಕೊಂಡಿದ್ದೀನಿ, ಕಾಪಾಡ್ಕೊಂಡ್ಬಂದಿದ್ದೀನಿ. ನೀವು ಕೊಟ್ಟಿರೋ ಕೆಲಸನ ಮಾಡಿ ಮುಗಿಸಿದೀನಿ. ದೇವ್ರ ಏನ್ ಮಾಡಿದ್ರು? ಆಯ್ತು ಮಗನೇ, ನಿನ್ನ ಮೇಲೆ ಕೆಲಸ ಮುಗಿತಪ್ಪ, ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಡು, ಪರಲೋಕಕ್ಕೆ ಬಂದ್ಬಿಡು ಅಂತ ಕರೆದ್ರ ಇಲ್ವಾ? ಕಾಪಾಡೋದಂದ್ರೆ ಇನ್ನು ಕಂಪ್ಲೀಟ್ ಆಗ್ಲಿ ಅಲ್ವಾ. ಸೊ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಮಾಡ್ಬೇಕಾದ ಒಂದು ಕೆಲಸ ಇದೆ. ಅದನ್ನ ಫಿಲಿಪ್ಪಿಯವರು ಓದ್ತೀವಿ. ಫಿಲಿಪ್ಪಿಯವರಿಗೆ 2:6. ಆತನು ದೇವಸ್ವರೂಪನಾಗಿದ್ದರು ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲನೇನೋ ಎಂದೆಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು
ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಮರಣವನ್ನು ಅಂದ್ರೆ ಯಾವ ಮರಣ? ಶಿಲುಬೆಯ ಮರಣವನ್ನು ಹೊಂದುವಷ್ಟು ಅಲ್ವಾ. ಅವ್ರನ್ನ ಕಾಯ್ಬೇಕು ಅಂದ್ರೆ ಅಷ್ಟು ಕೆರಳ ಎಳಿಬೇಕಾಯ್ತು, ಇಳಿದು ಅವ್ರನ್ನ ಹೊತ್ಕೊಂಡ್ ಬರ್ಬೇಕಾಯ್ತು ದೇವರ ಸಮೂಹಕ್ಕೆ. ಅಲ್ಲಿರುವಂತ ಒಂದು ಕೊನೆಯ ಹಂತ ಏನಂದ್ರೆ ಶಿಲುಬೆಯ ಮರಣ. ಯಾರ ಕೈಲೂ ಹೋಗಕ್ಕಾಗಲ್ಲ, ಅಲ್ಲಿವರೆಗೆ ಯಾರು ಸಕ್ಸಕ್ಕೂ ಆಗಲ್ಲ ಅಲ್ವಾ. ಯಾವ ಮನುಷ್ಯರು ಯೇಸು ಕ್ರಿಸ್ತನ ಮನುಷ್ಯರಾಗಿ ಬಂದ್ರಲ್ಲ ಆ ಭಾವನೆನೂ ಯಾರಿಗೂ ಇಲ್ಲ. ಫಸ್ಟ್ ಆಫ್ ಆಲ್ ಭಾವನೆ ಇಲ್ಲ, ದೇವ್ರು ಕಳಿಸ್ತಾರ ಬಲವಂತವಾಗಿ ದೂತರನ್ನ. ಯಾವ ದೂತರ ಆ ರೀತಿ ಯೋಚನೆ ಮಾಡಿಲ್ಲ ಒಬ್ಬ ಮನುಷ್ಯನ ಹುಟ್ಟಬೇಕು ಅಂತ. ಆದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರೆ, ಮನುಷ್ಯನ ಹುಟ್ಟೋದ್ ಮಾತ್ರ ಅಲ್ಲ, ಅವ್ರ ಜೊತೆಗೆ ಜೀವಿತ ಮಾಡಿ ಕೊನೆಗೆ ಅವ್ರಿಗೋಸ್ಕರ ಏನ್ ಮಾಡ್ತಾನೆ, ಜೀವನ್ನ ಕೊಡ್ಬೇಕು. ಅದು ಯಾವ ರೀತಿ ಮರಣವನ್ನು ಅನುಭವಿಸ್ಬೇಕಂದ್ರೆ ಶಿಲುಬೆಯ ಮರಣ ಕೂಡ ಏನ್ ಮಾಡ್ಬೇಕು ಅಲ್ವಾ ನೋಡ್ರಿ. ಅಲ್ಲಿವರೆಗೆ ತೆಗೆಸ್ಕೊಳ್ಪಡ್ತಾರೆ. ಯಾರು ನೋಡ್ತಾ ಇದ್ರೆ ಈ ವಿಷಯವನ್ನ? ಎಲ್ಲ ದೂತರು ನೋಡ್ತಾರೆ, ಲೂಸಿಫರ್ ನೋಡ್ತಾರೆ ಅಲ್ವಾ. ಪ್ರಪಂಚಕ್ಕೆ ಇಂದೊಂದು ದಿನ ಮುಂದೆ ಬರುವಂತ ದಿನಗಳಲ್ಲಿ ಈ ವಿಷಯ ಏನಾಗುತ್ತೆ ತಿಳಿಸಲ್ಪಡುತ್ತೆ. ನಮ್ಗೆ ಇವಾಗ ಏನಾಗ್ತಿದೆ ತಿಳಿಸಲ್ಪಡ್ತಾ ಇದೆ. ಅಷ್ಟರ ಮಟ್ಟಿಗೆ ಏನ್ ಮಾಡಿದ್ರೆ ಹೋಗಿ ಕೊನೆ ಕ್ಷಣದಲ್ಲಿ ಯೇಸು ಕ್ರಿಸ್ತನ ಒಂದು ಆ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ, ಇವ್ರನ್ನ ಕಾಯ್ಬೇಕಂದ್ರೆ ನಾವನ್ ಮಾಡ್ಬೇಕಾಗಿರತ್ತ ಕೆಲಸ ಏನ್ ಗೊತ್ತಾ? ನಾನು ಮೊದಲೇ ಹೇಳಿದೀನಿ, ದೇವ್ರೆ ಆದಲಿದ್ದಂತ ಮಹಿಮೆ ನನಗೆ ಕೊಡಿ ಅಂತ ಹೇಳಿದ್ವಿ. ನಿನ್ನ ಮಗನಾಗಿರ್ಬೇಕಂತ ಹೇಳ್ತಾ ಇದ್ದೀನಿ ಅಂದ್ರೆ ಅದ್ರ ಅರ್ಥವೇನು? ಯಾ ಒಂದು ಮಗು ಇದೆ ಅಂತ ಇಟ್ಕೊಳ್ಳಿ, ಆ ಮಗು ನನಗೆ ತುಂಬಾ ಪ್ರೀತಿ ಮಾಡಿದ್ರ, ನೀವೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು, ನೀವು ಹೊಡ್ಬೇಕಾರೆ ಬಾಯ್ಕಂತ ಮನೇಲಿ ಇರು ಅಂತ ಹೇಳಿದಾಗ ಮಗು ಏನ್ ಮಾಡುತ್ತೆ? ಕೆಲವು ಮಕ್ಕಳು ಮೊಬೈಲ್ ಇದ್ರೆ ಸಾಕಮ್ಮ ನೀನು ಹೋಗ್ಬಿಡಮ್ಮ ಅಂತ ಏನ್ ಮಾಡ್ತಾರೆ? ಆಯ್ತಮ್ಮ ಬಿಟ್ರೆ ಸಾಕು ನನಗೆ ಕೈಯಲ್ಲಿ ಮೊಬೈಲ್ ಬಂತು ಅಂತ. ಕೆಲವು ಮಕ್ಳು ಹೆಂಗಿರ್ತಾರೆ? ನೀನ್ ಎಲ್ಲೋದ್ರು ಬಿಡಲ್ಲ, ನಿನ್ ಜೊತೆನೆ ಇರ್ತೀನಿ ಇರ್ತಾರ ಮಕ್ಕಳು. ಕೆಲವೊಂದು ಮಕ್ಕಳು ಅಂದ್ರೆ ಪೇರೆಂಟ್ಸ್ಗೆ ಅಷ್ಟು ಅಟ್ಯಾಚ್ ಆಗಿರ್ತಾರ ಪ್ರೀತಿ ಅಲ್ವಾ. ಯೇಸು ಕ್ರಿಸ್ತನ ಅದೇ ಪ್ರೀತಿ, ತಂದೆ ದೇವ್ರು ಎಲ್ಲೋದ್ರು ನಿಮ್ ಜೊತೆಗಿರ್ಬೇಕು ದೇವ್ರ ನಂಗೆ ಅದೇ ಬೇಕು. ಈಗ ಇವ್ರನ್ನ ಕಾಯ್ಬೇಕಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಕೈ ಬಿಡ್ಬೇಕು ಅಲ್ವಾ. ಯಾರು ಕೈ ಬಿಡ್ಬೇಕು? ತಂದೆಯಾದ ದೇವರ ಕೈ ಬಿಡ್ಬೇಕು. ಎಷ್ಟು ಕಷ್ಟ ಇರ್ಬೇಕು ಅವ್ರಿಗೆ ಅಲ್ವಾ. ದೇವರ ಕೈನ ಬಿಟ್ರೆ ಮಾತ್ರ ಇವ್ರನ್ನ ಕಾಪಾಡಕ್ಕಾಗುತ್ತೆ ಅಂತ ತಿಳ್ಕೊಂಡ್ಮೇಲೆ ಈಗ ಅವ್ರಿಗಿದ್ದಂತ ಒಂದು ಆಸೆ ಹೆಂಗಿತ್ತು? ನನ್ಗೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡಬಾರ್ದು, ನಿಮ್ ಜೊತೆ ಇರ್ಬೇಕಂತ ಮೊದಲೇ ಪ್ರಾರ್ಥನೆ ಮಾಡಿದ್ರೆ. ಇವಾಗ ಏನ್ ಮಾಡ್ಬೇಕು? ಅದು ನೆರವೇರ್ಬೇಕಾದ್ರೆ ಇವನ್ನ ಕಾಯ್ಬೇಕಾದ್ರೆ ದೇವರ ಕೈನ ಬಿಡ್ಬೇಕು. ಅದಕ್ಕೆ ನಾವು ನೋಡ್ತೀವಿ ಕ್ರಿಸ್ತನ ಒಂದು ಮಾತು ಆ ಕೊನೆ ಶಿಲುಬೆಯಲ್ಲಿ ಎಷ್ಟು ನೋವಿಂದ ತುಂಬಿತ್ತು ಅಂತ ನೋಡಿದ್ರೆ ಓದಿ ಕೀರ್ತನೆ 22ನೇ ಕೀರ್ತನೆ 1ನೇ ವಚನ. ನನ್ನ ದೇವರೇ ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ಸೊ ಈ ಒಂದು ಮಾತು ಹೇಗಿರುತ್ತೆ ನಮ್ಗಿದು ಕೆಲವೊಂದು ಟೈಮಲ್ಲಿ ಅರ್ಥ ಆಗಲ್ಲ ಅಲ್ವಾ. ಹೇಗೆ ಅರ್ಥ ಆಗುತ್ತೆ ಗೊತ್ತಾ? ನಾವು ಪ್ರೀತಿ ಮಾಡುವಂತ ನಮ್ಮ ಮಕ್ಕಳು ತುಂಬಾ ಪ್ರೀತಿ ಮಾಡ್ತಿದ್ವಿ ಅಲ್ವಾ. ಅವ್ರಿಗೇನೋ ಕಷ್ಟ ಬಂತು, ನಮ್ಮ ಕಣ್ ಮುಂದೆ ಇದಾರೆ, ಅವ್ರು ನಮ್ಮನ್ನು ನೋಡಿ ಕೂಗ್ತಾ ಇದಾರೆ, ಅಪ್ಪ ಅಮ್ಮ ಕಾಪಾಡಿ ಯಾಕೆ ಸುಮ್ಮನೆ ಇದ್ದೀರಾ, ನಾನು ಯಾಕೆ ಬಿಟ್ಬಿಟ್ಟಿದೀರಾ ಅಂತಿದ್ರೇನೋ. ನಾವು ಸೈಲೆಂಟ್ ಆಗಿದ್ರೆ ಹೆಂಗಿರುತ್ತೆ? ಇಮ್ಯಾಜಿನ್ ಮಾಡಿ, ಇಮ್ಯಾಜಿನೇಷನ್ ವಿಜುವಲ್ ಆಗಿ ಮಾಡಿ, ಎಷ್ಟು ಕಷ್ಟ ಇರುತ್ತೆ ಅಲ್ವಾ. ದೇವರು ನೋಡ್ರಿ ಕಾಪಾಡುವಂತ ಕೆಲಸವನ್ನ ಕೊಟ್ಮೇಲೆ ಯೇಸು ಕ್ರಿಸ್ತನಿಗೆ ನನ್ಗೆ ಯಾಕೆ ಕೈ ಬಿಟ್ರಿ ಅಂತ ದೇವ್ರನ್ನ ಕೇಳ್ತಾ ಇಲ್ಲ, ಕೈ ಬಿಟ್ಟಿದ ಕಾರಣವನ್ನ ತಿಳ್ಕೊಂಡ್ರು. ಹೌದಪ್ಪ, ನಾನು ಇವನ್ನ ಕಾಯ್ಬೇಕಾದ್ರೆ ಸಂಪೂರ್ಣವಾಗಿ ಕಾಯ್ಬೇಕಾದ್ರೆ ದೇವರನ್ನ ಕೈ ಬಿಟ್ರೆ ಮಾತ್ರ ಕಾಯಕ್ಕಾಗುತ್ತೆ ಅಂತ ಕೊನೆಗೇನ್ ಮಾಡ್ತಾರೆ? ಆಯ್ತು ದೇವ್ರೆ ನಾನ್ ರೆಡಿ, ನನ್ ಕೈ ಬಿಡಕ್ಕೂ ರೆಡಿ, ನನ್ ಕೈ ಬಿಡೋದ್ರಿಂದ ಇವರ ಕೈ ನೀವು ಹಿಡಿತೀರಾ ಅಂದ್ರೆ ನನ್ ಕೈ ಬಿಡಕ್ಕೂ ರೆಡಿ ಅಂತ ಏನ್ ಮಾಡ್ತಾರೆ? ಕರ್ತನಾದ ಯೇಸು ಕ್ರಿಸ್ತನು ತನ್ನ ಜೀವವನ್ನ ಏನ್ ಮಾಡ್ತಾರೆ? ದೇವರಿಗೆ ಸಮರ್ಪಣೆ ಮಾಡ್ತಾರೆ ಅಲ್ವಾ. ದೇವ್ರ ಏನ್ ಮಾಡ್ತಾರೆ ಅವ್ರಿಗೆ? ಇಡೀ ಸೃಷ್ಟಿಗೆ ಪಾಠ ಕಲ್ಸಿದ್ರ? ಯಾರು ಕೇಳಿದಂತ ಪ್ರಶ್ನೆ? ಕಾಯಿನನು ಕೇಳಿದಂತ ಪ್ರಶ್ನೆ. ನಾನು ನನ್ನ ತಮ್ಮನಿಗೆ ಕಾವಲುಗಾರನ ಕಾಯುವವನು ಅಂತ ಹೇಳಿದಕ್ಕೆ, ಕಾಯೋ ಕೆಲ್ಸ ಅಂದ್ರೆ ಏನಪ್ಪ ಅಂದ್ಬಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿ ಏನ್ ಮಾಡಿದ್ರೆ ಇಡೀ ಲೋಕಕ್ಕೆ ಏನ್ ಮಾಡಿದ್ರೆ ತೋರ್ಸ್ಕೊಟ್ಟ. ನೋಡ್ರಪ್ಪ ಕಾಯ್ಬೇಕಂದ್ರೆ ಹೇಗ್ ನನ್ ಮಗ ಕಾಯ್ದಿದ್ದಾನೆ ನೋಡಿ, ಕಾಪಾಡೋದಕ್ಕೋಸ್ಕರ ಎಷ್ಟು ತ್ಯಾಗವನ್ನ ಮಾಡಿದಾರೆ ನೋಡಿ ಅಂತ ಹೇಳಿ ಎಲ್ಲ ಇಡೀ ಲೋಕದ ಎಲ್ಲ ಒಂದು ಅಧಿಕಾರವನ್ನು ಯಾರ ಕೈಲಿ ಕೊಟ್ರು ಅಲ್ವಾ. ಹಾ ತನ್ನೊಬ್ಬನೇ ಕಾಯೋದಕ್ಕೆ ಯೋಗ್ಯನು, ಕಾಯ್ದು ನನ್ನ ಮುಂದೆ ತಗೊಂಬ ನಿಲ್ಸಕ್ಕೆ ಯಾರು ಮಾತ್ರ ಯೋಗ್ಯನು? ಆತನೊಬ್ಬನೇ ಯೋಗ್ಯನು. ಅಂದ್ರೆ ಕಾಯ್ಬೇಕು ಅಂದ್ರೆ ಜೀವ ಕೊಡಕ್ಕೂ ಸಿದ್ಧವಾಗಿರ್ಬೇಕು. ಹಾಗೆ ಸಿದ್ಧವಾಗಿದ್ದವ್ರು ಯಾರು ಅಂತ ನೋಡಿದ್ರೆ ನನ್ನ ಒಬ್ಬನೇ ಮಗ. ಇದು ಕಾವಲ್ಕಾಯಿ. ನಿಮ್ಗೆಲ್ಲ ಕಾವಲ್ಕಾಯಿರಿ ಅಂದ್ರೆ ನನ್ನ ಸಹೋದರನಿಗೆ ನಾನು ಕಾವಲ್ಗಾರಣ ಅಂತಾರೆ ಒಬ್ರು, ಇನ್ನೊಬ್ರು ಅಲ್ವಾ
ನಾನು ರೆಕ್ಕೆಗಳನ್ನ ಕೊಟ್ಟು ನಿನ್ನ ಅಷ್ಟು ಚೆನ್ನಾಗಿ ಉಂಟು ಮಾಡಿ ಅವ್ರನ್ನ ಸ್ವಲ್ಪ ಹೊತ್ತು ಕಾಯಪ್ಪ ಅಂದ್ಬಿಟ್ರೆ ಅವ್ರನ್ನ ಏನ್ ಮಾಡಿದ್ಯಾ ಪಾಪಕ್ಕೆ ಬೀಳಿಸಿದ್ಯಾ? ಇಡೀ ಲೋಕದ ಜನರ ಭಾವನೆಗಳು ಹಾಗೆ ಇದೆ, ಹೆಚ್ಚಿನ ಸ್ಥಾನವನ್ನು ಹೊಂದ್ಬೇಕನ್ಬಿಟ್ಟು ನನ್ನ ಮಗನನ್ನು ಗಮನಿಸಿ ನೋಡಿ. ಇಡೀ ಲೋಕ ತಿಳಿಬೇಕಾದಂತ ಒಂದು ಪಾಠ ಏನಂದ್ರೆ ಈ ಪಾಠ, ಈ ಪ್ರಶ್ನೆಗೆ ಉತ್ತರ ಅಲ್ವಾ ನೋಡ್ರಿ. ಯಾರ ರೀತಿ ಕರ್ತನದ ಯೇಸುಕ್ರಿಸ್ತನೋ ಕಾಯ್ದು ಕಾಪಾಡಿ ಕೊನೆಗೆ ಏನ್ ಮಾಡ್ತಾರೆ, ಸಾವಿರ ವರ್ಷ ಆಳ್ವಿಕೆ ಅಂತ್ಯದಲ್ಲಿ ಇಡೀ ಲೋಕವನ್ನು ಯಾರ ಕೈಲಿ ಒಪ್ಪಿಸ್ತಾರೆ? ಒಪ್ಪಿಸ್ತಾರ? ಕೊಟ್ಟಿರುವಂತ ಕೆಲಸ ಏನ್ ಮಾಡಿದೀನಿ ದೇವ್ರೆ, ನಾನ್ ಮಾಡಿ ಮುಗಿಸಿದೀನಿ. ಕೊರಿಂಥದವರಿಗೆ, ಒಂದು ಕೊರಿಂಥದವರಿಗೆ 15ನೇ ಅಧ್ಯಾಯ 24ನೇ ವಚನ ಓದಿ. ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು ಎಲ್ಲಾ ಅಧಿಕಾರವನ್ನು ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿ ಕೊಡುವಾಗ ಸಮಾಪ್ತಿ. ಒಪ್ಪಿಸ್ಕೊಡ್ತಾರೆ ದೇವ್ರೆ, ನಾನು ಕೊಟ್ಟ ಕೆಲಸ ನಾನು ಮಾಡಿ ಮುಗಿಸಿದೀನಿ, ನನ್ನನ್ನು ಬಲಿಯಾಗಿ ಕೊಟ್ಟು ಸಭೆನ ರೆಡಿ ಮಾಡಿದೀನಿ, ಇಡೀ ಲೋಕವನ್ನ ಏನ್ ಮಾಡಿದೀನಿ ವಿಮೋಚನೆ ಮಾಡಿದೀನಿ, ಕಾಯ್ದು ಕಾಪಾಡಿ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ಬಿಟ್ಟಿದೀನಿ. ಎಂತ ಕೆಲಸ ಅಲ್ವಾ, ಯಾರು ಮಾಡಕ್ಕಾಗದಿರೋಂಥ ಕೆಲಸ ಕೇಳಕ್ಕೆ ತುಂಬಾ ಚೆನ್ನಾಗಿತ್ತು ಅಲ್ವಾ? ಯಾರ ಕೆಲಸ? ಕ್ರಿಸ್ತನ ಕೆಲಸ ಅಲ್ವಾ? ಯಾವ ರೀತಿಯಾದಂತ ಒಂದು ತ್ಯಾಗ ಮಾಡಿದ್ರು? ಹೌದಪ್ಪ, ಕರೆಕ್ಟ್ ಗ್ರೇಟ್ ಗ್ರೇಟ್. ನಾವು ಯಾರು ಅಲ್ವಾ, ನಮಗೇನು ಕೆಲಸ ಕೊಡಲ್ಪಟ್ಟಿದೆ? ನಮ್ಮ ಪ್ರಶ್ನೆ ಅಮೈ ಮೈ ಬ್ರದರ್ಸ್ ಕೀಪರ್, ನಾನು ನನ್ನ ಸಹೋದರನ ಕಾವಲುಗಾರನ, ನಮ್ಮ ಮುಂದೆ ಇರುವಂತ ಪ್ರಶ್ನೆ ಕರೆಕ್ಟಾ? ನಾನು ನನ್ನ ಸಹೋದರನ ಕಾಯುವವನ ಇಲ್ಲ ಅವರನ್ನ ಅಧಿಕಾರ ನಡೆಸುವವನ? ಪ್ರತಿಯೊಬ್ಬರು ನನ್ನ ಕೆಳಗೆ ಇರಬೇಕಾ ಇಲ್ಲ ನಾನು ಅವರಿಗೆ ಸೇವೆ ಮಾಡ್ಬೇಕಾ ಅಂತ ಕೇಳಿದಾಗ ನೀವು ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ, ಇಲ್ಲ ಬ್ರದರ್ ನಾವೆಲ್ಲ ಸೇವೆ ಮಾಡಕ್ಕೆ ಬಂದಿದ್ದೀವಿ, ನಾವೆಲ್ಲ ಸೇವಕರು ಕರೆಕ್ಟ್ ಅಲ್ವಾ? ನಮ್ಮೆಲ್ಲರಿಗೂ ಗೊತ್ತಿದೆ, ಬಟ್ ಹೇಗೆ ಹೇಗೆ ಮಾಡ್ತಾ ಇದೀವಿ? ನಮ್ಮ ಸಹೋದರ ಕಾವಲುಗಾರ ಅಂದ್ರೆ ಅರ್ಥವೇನು? ಯಾವ ಅರ್ಥವನ್ನ ನಾವು ಗ್ರಹಿಸ್ಕೊಂಡಿದೀವಿ? ಯಾವ ರೀತಿ ಅದನ್ನ ಇದುವರೆಗೂ ಮಾಡ್ಕೊಂಡ್ಬರ್ತಾ ಇದೀವಿ? ಇನ್ ಮುಂದೆ ನಾವು ಏನ್ ಮಾಡ್ಬೇಕಾಗಿದೆ ಅದನ್ನ ಈಗ ನಾವು ಮಾಡ್ಕೊಳ್ತಾ ಇದೀವಾ? ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಗೊತ್ತಾಗ್ತಾ ಇದ್ರೆ ಕೇಳಿದ ಪಾಠ ಏನ ಚೆನ್ನಾಗಿತ್ತು ಓಕೆ ಅಂತ ಹೋಗ್ಬೋದಲ್ವಾ? ಬಟ್ ನಮ್ಮ ಮುಂದೆನೆ ಇದೇ ಪ್ರಶ್ನೆ ಇದೆ ಅಲ್ವಾ? ಸೊ ನಾವು ಯೇಸುಕ್ರಿಸ್ತನ ಹತ್ರ ಕಾಯಕ್ಕಾಗುತ್ತಾ? ಆತನು ಕೊಟ್ಟಂತೆ ತ್ಯಾಗ ಮಾಡಕ್ಕಾಗುತ್ತಾ? ಖಂಡಿತ ಇಲ್ಲ ಅಲ್ವಾ? ಆತನು ಹೊಂದಿದಂತ ಕಷ್ಟಗಳನ್ನ ನಾವು ಹೊಂದಕ್ಕಾಗದೇ ಇಲ್ಲ, 100% ಆಗಲ್ಲ. ನಮ್ಗೇನೋ ಚಾನ್ಸ್ ಕೊಟ್ಟರು ಏನಾಗಲ್ಲ, ಖಂಡಿತ ತಡೆಯೋಕೆ ಆಗಲ್ಲ. ಆ ಒಂದು ಅವಕಾಶ ನಮ್ಗಿಲ್ಲ. ಸರಿ ಆಯ್ತಪ್ಪ, ಅವರಂತೂ ಆಗ್ಲಿಲ್ಲ, ಅವರ ಹಿಂಬಾಲಕರು ಕೆಲವರು ಇದ್ರು. ಯಾರು? ಅದ್ರ ನಮ್ಮೆಲ್ಲರಿಗೂ ತುಂಬಾ ಟಾಪ್ ಅಲ್ಲಿ ಬರುವಂತ ಹೆಸರು ಏನಂದ್ರೆ ಅಪೋಸ್ತಲ್ ಪಾಲ್. ಸಭೆಗೋಸ್ಕರ ಏನೆಲ್ಲ ಕಷ್ಟ ಅನುಭವಿಸಿದ್ದಾರೆ ನೋಡೋಣ. 2 ಕೊರಿಂಥದವರಿಗೆ 11ನೇ ಅಧ್ಯಾಯ 24ನೇ ವಚನದಿಂದ ಓದಿ. 5 ಸಾರಿ ಯಹೂದ್ಯರಿಂದ ನನಗೆ 40 ಏಟುಗಳು ಬಿದ್ದವು. ಸಾಕು ಇಲ್ಲೇ ಒಂದು ಪಾಯಿಂಟ್ ನೋಡೋಣ. 5 ಸಾರಿ ಯಹೂದ್ಯರಿಂದ ನನಗೆ 40 ಏಟು. ಎಷ್ಟು ಟೋಟಲ್? ಟೋಟಲ್ ಎಷ್ಟು? 195 ಏಟುಗಳು. ಎಷ್ಟಂತೆ? 195 ಏಟುಗಳು ತಗೊಂಡಿದ್ದಾರೆ. ನಾವೆಲ್ಲರ ಒಂದ್ ಏಟು ತಗೊಂಡಿದ್ದೀವಾ? ತಗೊಂಡಿದೀವ ಅನ್ನಕ್ಕಿಂತ ಹೆಚ್ಚಾಗಿ ತಗೊಳಕ್ ಸಿದ್ಧವಾಗಿದೀವ ಅಲ್ವಾ? ನಮ್ಗೆ ಯಾರು ಹೊಡಿಯೋದು ಇಲ್ಲ, ಏನು ಇಲ್ಲ ನೋಡ್ರಿ. ಹೆಂಗಿದೆ ಏಟ್ಗಳು ತಿಂದಿದಾರೆ ನೋಡ್ರಿ. 195 ಏಟ್ಗಳು ತಿಂದಿದಾರೆ ಅಂದ್ರೆ ಹೆಂಗಿರುತ್ತೆ? ನಮ್ ಲೈಫಲ್ಲಿ ನಮ್ ತಂದೆ ತಾಯಿ ಕೂಡ ಹೊಡಿಯಲ್ಲ ನಮ್ಗೆ ಅಷ್ಟೊಂದು ಏಟ್ಗಳು ಅಲ್ವಾ? ಅಷ್ಟೊಂದು ಹೊಡೆದಿದಾರ ನೋಡ್ರಿ ಅವ್ರು, 195. ಅದು ಕೌಂಟ್ ಮಾಡ್ಕೊಂಡಿದ್ದಾರೆ ನೋಡ್ರಿ ಅವ್ರು ಹೆಂಗಿರ್ಬೇಕು ಅಲ್ವಾ? ದೇವ್ರ ಮಕ್ಳು ಇವತ್ತು ನೋಡ್ಬೇಕು, ನಮ್ಮಲ್ಲಿ ಕೆಲವರು ಕಷ್ಟಗಳನ್ನ ಅನುಭವಿಸಿದ್ದಾರೆ. ನಮ್ಮ ಸಹೋದರು ಕೂಡ ಏನ್ ಮಾಡಿದ್ರೆ ಕಷ್ಟಗಳನ್ನ ಅನುಭವಿಸ್ತಾರೆ. ದೇವ್ರ ಒಂದು ಸ್ವಾರ್ಥಕ್ಕೋಸ್ಕರ ತುಂಬಾ ಒಂದ್ ಕಡೆ ಏನ್ ಮಾಡಿದ್ರೆ ನೋವನ್ನ ಅನುಭವಿಸ್ತಾರೆ. ಗೊತ್ತಿದೆ ದೇವ್ರು ನೋಡ್ತಾ ಇದಾರೆ ಅಂತ ಒಂದು ಕಷ್ಟ ಅನುಭವಿಸೋದು. ಬಟ್ ಇವರ ರೀತಿಯಲ್ಲಿ ಏನೂ ಆಗ್ಲಿಲ್ಲ. ನಾವ್ಯಾರೋ ಅಪೋಸ್ತಲರ್ ಕಂಪೇರ್ ಮಾಡಿದ್ರೆ ಅವ್ರ ತರ ನಾವೇನಾಗ್ಲಿಲ್ಲ, ಒಂದೇಟು ತಗೊಂಡಿಲ್ಲ. ಯೋಚನೆ ಮಾಡಿ ಸರಿ, ನಾವೆಂಗಪ್ಪ ಕವಲ್ ಕಾಯೋದು? ಇಂಥ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಅದಕ್ಕೆ ನೋಡ್ಬೇಕು ನೀವು 2 ಕೊರಿಂಥ 11:28 ಓದ್ಕೊಂಬನಿ. ಇಷ್ಟೆಲ್ಲ ಅನುಭವಿಸಿದೀನಿ, ನನ್ನ ಸಹೋದರಿಂದ ಬಂದಂತ ಮೋಸದಿಂದ, ಕಲ್ಲರ ಸಹೋದರಿಂದ ಬಂದಂತ ಮೋಸದಿಂದ, ಹಡಗಿನ ನಾಶದಿಂದ, ರಾತ್ರಿ ಹಗಲು ಏನ್ ಮಾಡಿದೀನಿ, ಹಡಗಲ್ ಕಲ್ತಿದ್ದೀನಿ, ಬಟ್ಟೆ ಇಲ್ಲದೆ ಅಂತ ಏನ್ ಮಾಡ್ತಾರೆ, ಎಲ್ಲ ವಿಷಯನ ಹೇಳ್ಕೊಂಬರ್ತಾರೆ ಅಪೋಸ್ತಲ ಪಾಲ್. ಕೊನೆಗೆ ಹೇಳ್ತಾರೆ ಏನ್ ಗೊತ್ತಾ? ಏನು ಗೊತ್ತಾ ಇದಲ್ಲ ನನ್ಗೆ. ಓದಿ 2 ಕೊರಿಂಥದವರಿಗೆ 11ನೇ ಅಧ್ಯಾಯ 28ನೇ ವಚನ. ಇನ್ನೂ ಬೇರೆ ಸಂಗತಿಗಳಲ್ಲದೆ
ಎಲ್ಲಾ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನೇ ನನ್ನನ್ನು ಪೀಡಿಸುತ್ತದೆ. ಇದೆಲ್ಲ ಇದ್ರು ನನ್ನ ಚಿಂತೆ ಏನಿದೆ ಸಭೆಗಳ ಕುರಿತಾಗಿ? ಏನ್ ಚಿಂತೆ ಸಭೆಗಳ ಕುರಿತಾಗಿ? ಅವರಿಗೆ ಚಿಂತೆ ಪಡಕ್ಕೇನಿದೆ? ಅಷ್ಟು ಈಸಿ ಅಲ್ಲ ಅಲ್ವಾ? ಸುಮ್ಮನೆ ಒಂದ್ ಸಹೋದರನ ಸತ್ಯ ಕರ್ಕೊಂಬಂದು ಅವ್ರಿಗೆಲ್ಲ ಹೇಳ್ಕೊಟ್ಬಿಟ್ಟು ಆಯ್ತು ಅಂತ ನಿಂತ್ಕೊಳ್ಳೋ ರೀತಿ ಅಲ್ಲ. ಏನ್ ಕೆಲ್ಸ ಆಯ್ತು ಅವ್ರಿಗೆ? ಎಲ್ಲೋ ಒಂದ್ ಕಡೆ ದೇವ್ರನ್ನ ಬಿಟ್ಟು ದೂರ ಹೋಗ್ಬಿಡ್ತಾರಪ್ಪ ಇವರು. ಅದಕ್ಕೆ 2 ಕೊರಿಂಥ 11 2 ವಚನದಲ್ಲಿ ಹೇಳ್ತಾರೆ, ನಿಮ್ಮನ್ನ ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕಣಿಯಾಗಿ ಒಪ್ಪಿಸ್ಕೊಟ್ಟಿದ್ದೀನಿ. ನಿಮ್ಮ ಮನಸ್ಸು ಹವಳು ಸರ್ಪದಿಂದ ಹೇಗೆ ಮೋಸ ಹೋದ ಆ ರೀತಿ ಮೋಸ ಹೋಗುವಂತ ಭಯ ಇದೆ ನನಗೆ ಅಂತ ಹೇಳ್ತಾರೆ. ಏನಕ್ಕೆ ಈ ರೀತಿ ಭಯ ಅಂದ್ರೆ, ಎಲ್ಲೋ ಏನಾಗ್ಬಿಡ್ತಾರೆ, ಬಂದಿದ್ದಾರೆ ಕಷ್ಟಪಟ್ಟು ಬಂದಿದ್ದಾರೆ, ನಾನ್ ಸ್ವಲ್ಪ ಈ ಕಡೆ ಹೋಗಿ ಬರೋಷ್ಟರಲ್ಲಿ ಯಾರೋ ಬೇರೆ ಡಾಕ್ಟರ್ ತಗೊಂಡ್ಬಿಟ್ಟು ತಲೆಗೆ ತುಂಬಿಸ್ಬಿಡ್ತಾರೆ. ಇನ್ನು ಎಲ್ಲೋ ದೇವ್ರ ಬಿಟ್ಟು ಹೊರಟೋಗ್ತಾರೆ. ಇನ್ ಯಾವ್ದೋ ಕಷ್ಟ ಬಂದ್ಬಿಡುತ್ತೆ, ಎಲ್ಲೋ ದೇವ್ರ ಬಿಟ್ಟು ಹೊರಟೋಗ್ಬಿಟ್ರೆ ಅವರು ಅನ್ನುವಂತ ಭಯ ಪ್ರತಿ ದಿನ ಇತ್ತು ಅಂತ ಅವ್ರಿಗೆ, ಆ ಚಿಂತನೆ ಇತ್ತು ಅಲ್ವಾ? ನೋಡ್ರಿ ಹೆಂಗಿದ್ರು ಅವರೆಲ್ಲ, ಸಭೆನ ಕಾಪಾಡೋದಕ್ಕೋಸ್ಕರ ಕಾಯೋದಕ್ಕೋಸ್ಕರ ಏನೆಲ್ಲ ಕಷ್ಟಗಳು ಪಟ್ಕೊಂಬಂದ್ರೆ ಸಹೋದರಿಗೋಸ್ಕರ. ನಮ್ಮ ಕಾಲಾವಧಿನ ತಗೊಂಡ್ರೆ ಇದೆಲ್ಲ ಏನೂ ಇಲ್ಲ ನಮ್ಗೆ, ನಾವ್ ಇದೆಲ್ಲ ಏನು ಮಾಡ್ತಾ ಇಲ್ಲ. ಆದ್ರೂ ಕೂಡ ನಮ್ಮ ಒಂದು ಜವಾಬ್ದಾರಿ ಏನಿದೆ ಅಂದ್ರೆ, ನಮ್ಮ ಸಹೋದರನ ಕಾಯುವಂತ ಒಂದು ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ಅಲ್ವರ ಓದಿ, ಯಾಕೊಬ್ಬ 3:2 ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನು ಆಗಿದ್ದಾನೆ. ಒಂದು ವಾಕ್ಯನ ಮುಂದೆ ಹಿಂದೆ ಓದ್ಬಿಟ್ಟಿದ್ದೀನಿ, ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಓದ್ಬಿಟ್ಟಿದ್ದೀನಿ, ಈಗ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕು ಅಲ್ವಾ? ಏನಂದ್ರೆ, ನಾವು ನಮ್ಮ ಸಹೋದರಿಗೆ ಕಾವಲುಗಾರರ ಅಂತ ನೋಡ್ಬೇಕಾದ್ರೆ ಹೌದು, ಬಟ್ ಪ್ರಶ್ನೆಗೆ ಉತ್ತರ ಏನಂದ್ರೆ, ಹೇಗೆ ಕಾವಲು ಕಾಯೋದು? ಇಲ್ಲಿ ನನ್ನನ್ನೇ ನಾನು ಕಾಯಕ್ಕಾಗ್ತಿಲ್ಲ, ಇಲ್ಲಿ ಸಹೋದರನಲ್ಲಿ ಕಾಯ ಅಲ್ವಾ, ನನ್ನನ್ನೇ ಕಾಯ್ತಾ ಇಲ್ಲ ಅಂತ ನೋಡ್ಬೇಕಾದ್ರೆ ದೇವ್ರು ಹೇಳ್ತಾ ಇದ್ರೆ, ನಿನ್ ಸಹೋದರನ ಕಾಯಕ್ಕಿಂತ ಮೊದಲು ಫಸ್ಟ್ ಯಾರನ್ನ ಕಾಯಿ? ನಿನ್ನನ್ನ ಕಾಯಿ. ನಿನ್ನೆ ನಾನು ನಿನ್ನ ಕೈಯಲ್ಲಿ ಕಾಯಕ್ಕಾದ್ರೆ ನಿನ್ನ ಸಹೋದರನ ಕಾಯಕ್ಕಾಗುತ್ತೆ, ಕರೆಕ್ಟ್ ಅಲ್ವಾ? ನಮ್ಮನ್ನ ನಾವು ಕಾಪಾಡ್ಕೊಬೇಕು, ಮೊದಲನೇದಾಗಿ ನಮ್ಮನ್ನ ನಾವು ಕಾಯ್ಬೇಕು, ಕ್ರಿಸ್ತನಲ್ಲಿ ಕಾಯ್ದುಕೊಳ್ಬೇಕು, ಕರೆಕ್ಟ್ ಅಲ್ವಾ? ಅದೇ ರೀತಿ ನೋಡ್ಬೇಕು, ಹೇಗ್ ಕಾಯ್ದುಕೊಳ್ಳೋದು? ಅದಕ್ಕೆ ವಾಕ್ಯ ಇಲ್ಲಿ ಓದಿದ್ದು ಏನಂದ್ರೆ, ನಿನ್ನ ಕಾದ್ಕೊಬೇಕಾದ್ರೆ ಒಂದ್ ಕೆಲಸ ಮಾಡಿದ್ರೆ ಸಾಕಪ್ಪ, ನಿನ್ನ ನಾಲ್ಗೆನ ಕಂಟ್ರೋಲ್ ಮಾಡ್ಬಿಡು, ನಿನ್ನ ಕಾಪಾಡ್ಕೊಳ್ತೀಯ ಅಂತ ವಾಕ್ಯ ಹೇಳ್ತಾ ಇದೆ. ಏನಂತಿದೆ, ನಿನ್ನ ನಾಲ್ಗೆನ ಕರೆಕ್ಟ್ ಕಂಟ್ರೋಲ್ ಮಾಡ್ಬಿಟ್ರೆ ನೀನು ನಿನ್ನ ಶರೀರ ಪೂರ್ತಿ ಕಂಟ್ರೋಲ್ ಮಾಡ್ಬಿಡ್ತೀಯ. ಯಾಕೆ ಆ ರೀತಿ ಹೇಳಿದ್ರು ಹೇಳೋದಕ್ಕೆ ಕಾರಣ ಏನು? ನಿನ್ನ ದೇಹದಲ್ಲಿ ತುಂಬಾ ನಿನ್ ಕಂಟ್ರೋಲ್ ಮಾಡಕ್ಕೆ ತುಂಬಾ ಕಷ್ಟವಾದಂತ ಒಂದು ಅಂಗಾನೇ ನಿನ್ನ ನಾಲ್ಗೆ. ಅದನ್ನೇನೋ ನೀನ್ ಕಂಟ್ರೋಲ್ ಮಾಡಿದ್ರೆ ಮಿಕ್ಕಿದ್ರೆ ಕಂಟ್ರೋಲ್ ಮಾಡೋದು ಸುಲಭ. ಸೊ ಅದಕ್ಕೆ ನೀನೇನ್ ಮಾಡೋ, ನಿನ್ನ ನಾಲ್ಗೆನ ಕಾಯಿ, ಕಷ್ಟವಾದನ್ನ ಫಸ್ಟ್ ಕಂಟ್ರೋಲ್ ಮಾಡಿ ಕಲಿ, ಸುಲಭ ಆಗಿಂದ ತಾನಾಗ ಮಾಡ್ತೀಯ, ತುಂಬಾ ಈಸಿ ಆಗುತ್ತೆ, ಕರೆಕ್ಟ್ ಅಲ್ವಾ? ಏನನ್ನ ಕಂಟ್ರೋಲ್ ಮಾಡ್ಬೇಕಂತೆ ನಾಲ್ಗೆ? ಹೇಗೆ ನಿನ್ ಹೇಗೆ ಏನ್ ಹೇಳ್ತೀಯೋ ಅದ್ರ ಪ್ರಕಾರ ನಡಿ. ಹೇಗ್ ನಡೀತೀಯ ಅದನ್ನ ಹೇಳು. ನುಡಿದಂತೆ ನಡೆ, ನಡೆದಂತೆ ನುಡಿ, ಇದನ್ನ ಮಾಡು ಅಂತ ಏನ್ ಮಾಡಿದಾರೆ? ಅವಾಗ ನಿನ್ನ ಕಂಟ್ರೋಲ್ ಮಾಡಕ್ಕಾಗುತ್ತೆ ನಿಂಗೆ, ನಿಂಗೆ ಗೊತ್ತಾಗುತ್ತೆ ನನ್ನ ಕಂಟ್ರೋಲ್ ಮಾಡಕ್ಕಾಗುತ್ತೆ, ನನ್ನ ಕಂಟ್ರೋಲ್ ಮಾಡ್ತಾ ಇದೀನಿ, ಓಕೆ ಗುಡ್, ನನ್ನನ್ನ ಕಾಪಾಡ್ಕೊಳಕ್ ನನ್ಗಾಯ್ತು. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ಬೋದು, ಯೋಚನೆ ಮಾಡ್ಬೋದು ಬೇರೆಯವ್ರನ್ನ ಹೇಗೆ ಕಾಪಾಡೋದು ಅಂತ, ಕರೆಕ್ಟ್ ಅಲ್ವಾ? ಫಸ್ಟ್ ನನ್ನ ಕಾಪಾಡಕ್ ಗೊತ್ತಾಗ್ತಿಲ್ಲ. ಇದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಒಳ್ಳೆ ಎಕ್ಸಾಂಪಲ್ ಏನಂದ್ರೆ, ಅವ್ರು ಏನ್ ಮಾಡಿದ್ರು ಅದನ್ನೇ ಹೇಳಿದ್ರು. ಏನ್ ಹೇಳಿದ್ರು? ಅದನ್ನೇ ಮಾಡಿದ್ರು. ಕೆಲವ್ರು ಹೇಳ್ತಾರಲ್ವಾ, ಯೇಸು ಕ್ರಿಸ್ತನು ಒಂದು ಕೆನೆಗೆ ಹೊಡೆದ್ರೆ ಇನ್ನೊಂದು ಕೆನೆಗೆ ತಿರುಗಿಸಿಕೊಡು ಅಂತ ಹೇಳಿದ್ರು. ಆದ್ರೆ ಹೋಗ್ಬಿಟ್ಟು ಶಿಲುಬೆಯಲ್ಲಿ ಹೋದಾಗ, ಶಿಲುಬೆ ಮಾರ್ಣದಲ್ಲಿ ಹೋಗಿದಾಗ ಒಬ್ಬ ಸೇವಕ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತನ ಹೊಡಿತಾರಲ್ವಾ, ಏನ್ ಮಾಡಿದ್ರು ಯೇಸು ಕ್ರಿಸ್ತನ ತಕ್ಷಣ? ಏ, ನಾನು ಹೇಳಿದ ನನ್ ನೆನಪಾಯ್ತಪ್ಪ, ಈ ಕೆನೆಗೆ ಹೊಡೆದ್ರು ಅಂತ ಹೊಡಿ ಅಂತ ಹೇಳಿದ್ರ, ನನ್ನ ಯಾಕೆ ಹೊಡಿತೀಯ ಅಂತ ಕೇಳಿದ್ರು. ಯಾಕೆ? ಅವ್ರು ಹೇಳಿದ್ ಫಾಲೋ ಮಾಡಿಲ್ವಾ? ಕೆಲವ್ರು ಅದೇ ಪ್ರಶ್ನೆ ಹಾಕ್ತಾರೆ ನೋಡ್ರಿ, ಅವ್ರೇ ಹೇಳಿದ್ರು ಎಲ್ಲಿ ಫಾಲೋ ಮಾಡಿದ್ರು, ತೋರಿಸ್ಬೇಕಾಯ್ತಲ್ಲ ಒಂದ್ ಕೆನೆ, ಯಾಕೆ ತೋರಿಸಿಲ್ಲ? ಯೇಸು ಕ್ರಿಸ್ತ ದೇಹನ ಕೊಟ್ಬಿಟ್ರು, ನಿಮ್ ಕೆನೇನೇನ್ ಕೊಡೋದು, ಏನ್ ಬೇಕಾದ್ರೆ ಮಾಡ್ಕೊಳ್ರಪ್ಪ ಅಂತ ಕೊಟ್ಬಿಟ್ರು. ನ್ಯಾಯನ ಕೇಳ್ತಾರೆ, ಅದಕ್ಕೋಸ್ಕರ ಹೋರಾಡ್ಲಿಲ್ಲ. ಕೆನೆ ಏನ್ ಕೊಡೋದು, ನಾನು ನನ್ನ ದೇಹನ ಕೊಟ್ಬಿಟ್ಟಿದೀನಿ, ಏನ್ ಬೇಕಾರ ಮಾಡ್ಕೊಳ್ಳಿ ಅಂತ ಅಲ್ವಾ? ನೋಡಿ ಏನ್ ಹೇಳಿದ್ರು ಅದ್ರ ಪ್ರಕಾರ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಮಾಡಿದ್ರು. ಸೊ ನಾವು ನಮ್ಮನ್ನ ಕಾಪಾಡ್ಕೋಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ನಾಲ್ಗೆನ ಕಂಟ್ರೋಲ್ ಮಾಡ್ಬೇಕಂತೆ. ಓಕೆ, ಆಯ್ತು, ಇಲ್ಲಿಗೆ ಸಬ್ಜೆಕ್ಟ್ ಕ್ಲೋಸ್ ಮಾಡೋಣ ಅಂತ ಹೇಳಿದ್ರೆ ನಮ್ಗೆ ಒಂದೊಂದು ಪ್ರಶ್ನೆ ಬರುತ್ತೆ. ನಾಲ್ಗೆನೆಗೆ ಕಂಟ್ರೋಲ್ ಕೇಳಿದ್ವಿ, ತುಂಬಾ ಸಬ್ಜೆಕ್ಟ್ಸ್ ಕೇಳಿದ್ವಿ, ತುಂಬಾ ಇದಕ್ಕೆ ಲೆಸನ್ಸ್ ಎಲ್ಲ ತುಂಬಾ ಕೇಳಿದ್ವಿ. ನಾಳಿಗೆ ಹೇಗೆ ಕಂಟ್ರೋಲ್ ಮಾಡೋದು ನೀವೇ ಹೇಳ್ಬೇಕು. ನಾಳಿಗೆ ಹೇಗೆ ಮಾತಾಡುತ್ತೆ? ಸುಮ್ಮನೆ ಮಾತಾಡುತ್ತ? ಎಲ್ಲಿಂದ ಮಾತಾಡುತ್ತೆ?
ಗುಡ್, ಮನಸ್ಸಲ್ಲಿರೋದ್ರಿಂದ ನಾಳೆಗೆ ಮಾತಾಡುತ್ತೆ. ವಾಕ್ಯ ಓದಿ, ಕೀರ್ತನೆ 34:13. 34:13 ವಚನ. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಅಲ್ವಾ, ಸೊ ನಾಲಿಗೆ ಏನ್ ಮಾಡು, ಫಸ್ಟ್ ಕಾಯಪ್ಪ, ಅದನ್ನ ಕಾಪಾಡ್ಕೋ. ಇದೆಲ್ಲ ಸತ್ಯವೇದ ಆಲೋಚನೆ ನಮ್ಗೆ. ನಾಲಿಗೆನ ಕಾಪಾಡೋದ್ ಕಲಿ, ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆನ ಕಾಪಾಡ್ಕೋ. ತುಂಬಾ ಜಾಗರೂಕತೆಯಿಂದ ಇರೋ, ಯಾಕಂದ್ರೆ ನಿನ್ ಕೈಲಿ ಕಂಟ್ರೋಲ್ ಮಾಡಕ್ ಆಗದಿರೋ ಒಂದು ಅಂಗ ಅದು. ನೀನ್ ಅದನ್ನ ಕಂಟ್ರೋಲ್ ಮಾಡಕ್ ಪ್ರಾಕ್ಟೀಸ್ ಮಾಡ್ಬೇಕು. ಒಂದೇ ದಿನಕ್ಕೆ ಆಗಲ್ಲ, ಏನ್ ಮಾಡ್ಬೇಕು, ದಿನೇ ದಿನೇ ನೀನ್ ಗಮನಿಸ್ಬೇಕು ನಾಲಿಗೆ ಏನ್ ಮಾಡ್ತಾ ಇದೆ, ಏನ್ ಮಾತಾಡ್ತಾ ಇದೆ, ಯಾಕೆ ಇದನ್ನ ಮಾತಾಡ್ತು, ಇದಕ್ಕೂ ಸತ್ಯವೇದಕ್ಕೂ ದೇವ್ರ ಶಿಷ್ಯಕ್ಕೆ ಏನಿದೆ ಅಲ್ವಾ. ಆ ರೀತಿ ತುಂಬಾ ಸೂಕ್ಷ್ಮವಾಗಿ ನಾವು ಗಮನಿಸ್ಬೇಕಾಗಿದೆ ನಾಲಿಗೆಯನ್ನ. ಅದಕ್ಕೆ ನೀ ಜ್ಞಾನೋಕ್ತಿಗಳೆಲ್ಲ ಅದು, ಜ್ಞಾನೋಕ್ತಿಗಳು 12:18. ಜ್ಞಾನೋಕ್ತಿಗಳು 12:18. ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು, ಮತಿವಂತರ ಮಾತೆ ಮದ್ದು. ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರು. ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮ್ಗೆ ಏನಾದ್ರು? ಒಂದ್ ವೇಳೆ ಇನ್ನೊಬ್ರು ನಿಮ್ ಮಾತಾಡಿ ನಿಮ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇಲ್ಲ ನಾವೇ ಮಾತಾಡಿ ಏನಾಗಿರ್ಬೋದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಇನ್ನೊಬ್ರು ಮಾತಾಡ್ದಾಗ ಖಂಡಿತ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಆದ್ರೆ ನಾವು ಮಾತಾಡ್ದಾಗ ಏನಾಗಲ್ಲ, ಗೊತ್ತಾಗಲ್ಲ. ಯಾಕಂದ್ರೆ ತಿಳಿದ ಯಾರಿಗೆ? ಬೇರೆಯವ್ರಿಗೆ. ನೋವೋದು ಯಾರಿಗೆ? ಅವ್ರಿಗೆ ಅಲ್ವಾ. ನಮ್ಗೆ ಎಲ್ಲ ಏನಾಗುತ್ತೆ ಗೊತ್ತಾಗಲ್ಲ. ಅದೇ ಒಂದು ಕತ್ತಿ ನಮ್ಗೆ ತಿಳಿದಾಗ ಗೊತ್ತಾಗುತ್ತೋ, ನಾನು ಇದೇ ಕತ್ತಿನ ಯೂಸ್ ಮಾಡಿದ್ದೆ ಅಂತ ಅಲ್ವಾ. ಅವಾಗ ನಮ್ಗೆ ಏನಾಗುತ್ತೆ, ಆ ನೋವು ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಕತ್ತಿ ತಿವಿದ ಹಾಗೆ ಮಾತಾಡುವವರುಂಟು. ಕೆಲವರ ಮಾತು ಹೇಗಿರುತ್ತೆ, ಔಷಧ ಅಂದ್ರೆ ಏನರ್ಥ ನೋಡ್ರಿ, ನಾವೆಲ್ಲರೂ ದೇವರಿಗೋಸ್ಕರ ನಮ್ಮನ್ನ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿದೀವಿ, ಕರೆಕ್ಟ್ ಅಲ್ವಾ? ನಾವೆಲ್ಲರೂ ಶಿಲುಬೆನ ಹೊತ್ಕೊಂಡು ನಡೀತಾ ಇದೀವಿ. ಅವರವರೇ ಶಿಲುಬೆ ಭಾರ ಎಷ್ಟಂತ ಯಾರು ಗೊತ್ತಿದೆ? ಅವರವರಿಗೆ ಗೊತ್ತಿದೆ, ಕರೆಕ್ಟ್ ಅಲ್ವಾ? ಈಗ ಶಿಲುಬೆ ಯೇಸುಕ್ರಿಸ್ತನ ಇದ್ರೆ ನಾವು ಒಂದು ಇಮ್ಯಾಜಿನೇಷನ್ ಮಾಡ್ತಾ ಇದೀವಿ, ಯೇಸುಕ್ರಿಸ್ತನ ಹೋಗ್ತಾ ಇದ್ರೆ ಶಿಲುಬೆ ಹೊತ್ಕೊಂಡು, ಅವರ ದೇಹದಲ್ಲಿ ಪೂರ್ತಿ ಗಾಯಗಳಿದೆ. ನೀವು ಈಗ ಆರಾಮಾಗಿ ನಿಂತ್ಕೊಂಡಿದೀವಿ ನಾವು, ನಮ್ಗೆ ಎರಡು ಚಾನ್ಸ್ ಇದೆ. ಅವ್ರಿಗೆ ಏನಾದ್ರು ಸಹಾಯ ಮಾಡ್ಬೋದು, ಇಲ್ಲ ಮಾಡದೇ ಇರ್ಬೋದು, ಇನ್ನೊಂದು ಮಾಡ್ಬೋದು. ಏನ್ ಮಾಡ್ಬೋದು ಅಲ್ವಾ? ಸಹಾಯ ಮಾಡೋದು, ಶಿಲುಬೆ ಎತ್ಕೊಂಡು ಹೋಗೋದು. ಓಕೆ, ಇನ್ನೊಂದು ಮಾಡ್ಬೋದು, ಇನ್ನೂ ಅವ್ರ ಮನಸ್ಸನ್ನ ಇನ್ನೂ ಗಾಯವನ್ನ ನೋವನ್ನ ಜಾಸ್ತಿ ಮಾಡ್ಬೋದು ಅಲ್ವಾ? ಏನಿಲ್ಲ, ಒಂದು ಕತ್ತಿ ತಗೊಂಡು ಹೋಗ್ಬಿಟ್ಟು ಅವ್ರ ಗಾಯದಲ್ಲಿ ಹಿಂಗಿಟ್ರೆ ಮೊದಲೇ ಗಾಯ ಆಗಿರುತ್ತೆ, ಅಲ್ಲಿ ಇಟ್ರೆ ಹೆಂಗಿರುತ್ತೆ? ನಾವು ಮಾಡ್ತೀವ ಕೆಲ್ಸನ ಮಾಡಲ್ವಾ ಅಲ್ವಾ? ಇಲ್ಲೆಲ್ಲ ಸಹೋದರಿ ಶಿಲುಬೆನ ಹೊತ್ಕೊಂಡಿದ್ದಾರೆ, ಕರೆಕ್ಟ್ ಅಲ್ವಾ? ನಾವು ಹೇಳುವಂತ ಮಾತುಗಳು ಅವ್ರಿಗೆ ಒಂದು ಗಾಯವಾಗ್ಬೋದು, ಇಲ್ಲದಿದ್ರೆ ಏನಾಗ್ಬೋದು, ಔಷಧಿ ಆಗ್ಬೋದು. ಅದಕ್ಕೆ ತುಂಬಾ ಕೇರ್ಫುಲ್ ಆಗಿ ಮಾತಾಡ್ಬೇಕು ಅಲ್ವಾ? ಅವರವರ ಕಷ್ಟ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಕತ್ತಿ ತಿವಿದ ಹಾಗೆ ನಾವು ಮಾತಾಡಿದ್ರೆ ನಾವ್ ಹೆಂಗೆ ಯೇಸುಕ್ರಿಸ್ತ ಶಿಲುಬೆ ತಗೊಂಡು ಹೋಗ್ಬೇಕಾದ್ರೆ ಕತ್ತಿ ಇಟ್ಟಂಗೆ ಆಗುತ್ತೆ ಅಲ್ವಾ? ಎಲ್ಲಿದೆ ಕತ್ತಿ? ನಮ್ ಕೈಯಲ್ಲಿ ನಮ್ಮ ಒಂದು ನಾಲಿಗೆ. ನಾಲಿಗೆನ ಕಂಟ್ರೋಲ್ ಮಾಡ್ಬೇಕು. ಸೊ ನಾಲಿಗೆ ಕಂಟ್ರೋಲ್ ಮಾಡಕ್ಕೆ ನಾವು ಏನನ್ನ ಕಂಟ್ರೋಲ್ ಮಾಡ್ಬೇಕು? ಮತ್ತೇನು ಸುವಾರ್ತೆ 12:34. ಸರ್ಪಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ನಾಲಿಗೆ ಕಂಟ್ರೋಲ್ ಮಾಡ್ತೀನಂದ್ರೆ ಆಗದೇ ಇಲ್ಲ. ಅಂದ್ರೆ ನಾವ್ ಏನ್ ಕಲಿಬೇಕಂದ್ರೆ ಏನನ್ನ ಕಂಟ್ರೋಲ್ ಮಾಡ್ಬೇಕು? ಹೃದಯವನ್ನ ಕಂಟ್ರೋಲ್ ಮಾಡ್ಬೇಕು ಅಲ್ವಾ? ಹೃದಯದ ಆಲೋಚನೆ ಕಂಟ್ರೋಲ್ ಮಾಡ್ಬೇಕು, ಅವಾಗ ಏನಾಗುತ್ತೆ, ನಾಲಿಗೆಯನ್ನ ಕಂಟ್ರೋಲ್ ಮಾಡ್ಬೋದು. ನಾನ್ ನಾಲಿಗೆ ಕಂಟ್ರೋಲ್ ಮಾಡ್ತೀನಂದ್ರೆ ಮನಸ್ಸಲ್ಲಿ ಇರೋದು ಯಾವತ್ತೊಂದ್ ಸರಿ ಏನ್ ಬಂದ್ಬಿಡುತ್ತೆ, ಈಚೆ ಬಂದ್ಬಿಡುತ್ತೆ. ಎಲ್ಲಿದೆ ಮನ್ಸಲ್ಲಿ ತುಂಬಾ ಅವತ್ತು ಇಟ್ಕೊಳಕ್ ಆಗಲ್ಲ. ಅದಕ್ಕೆ ಏನ್ ಹೇಳ್ತಿದ್ರೆ, ಹೃದಯದ ಸಮೃದ್ಧಿಯಿಂದ ಬಾಯಿ ಏನ್ ಮಾಡುತ್ತೆ, ಮಾತಾಡುತ್ತೆ. ಸೊ ಆಗ ನಾವು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ನಮ್ಮ ಹೃದಯವನ್ನ ಕಾಯ್ಬೇಕಾಗಿದೆ ಅಲ್ವಾ? ಅವಾಗ ನಮ್ಮ ನಾಲಿಗೆನ ಕಂಟ್ರೋಲ್ ಮಾಡಕ್ಕಾಗುತ್ತೆ. ಜ್ಞಾನೋಕ್ತಿಗಳು 4:23. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವದಾರಿಗಳು ಹೊರಡುವವು. ನಿನ್ನ ಹೃದಯವನ್ನ ಏನ್ ಮಾಡು, ಬಹು ಜಾಗರೂಕತೆಯಿಂದ ಕಾಪಾಡ್ಕೋ. ಕಾಯ್ಬೇಕು ಕಾಯ್ಬೇಕು ಅಂತ ಬರೆದ್ರೆ ಹೇಳ್ತಾ ಇದಾರೆ, ಈಗ ಎಲ್ಲಿ ಬಂದ್ಬಿಟ್ಟಿದ್ವಿ, ಕಾಯ್ಬೇಕಂತ. ಸಗೋದನ್ ಕಾಯೋದ್ ಆಮೇಲೆ ಎಲ್ಲಿ, ಫಸ್ಟ್ ನನ್ನನ್ ಕಾಪಾಡೋಣ, ನನ್ನನ್ ಕಾಪಾಡೋದಕ್ಕೆ ಫಸ್ಟ್ ನಾಲಿಗೆನ ಕಾಪಾಡೋಣ. ನಾಲಿಗೆ ಕಾಪಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಹೃದಯವನ್ನ ಕಾಪಾಡ್ಬೇಕು. ನೀನು ಹೃದಯನ ಕಾಯ್ಕೋಪ, ಅದನ್ನೇನ ಕಾಯ್ಕೊಂಡ್ರೆ ಅದರಿಂದ ಏನ್ ಬರುತ್ತೆ, ಜೀವಧಾರೆಗಳು ಬರುತ್ತೆ. ಸಂಗ ನಾವೇನ್ ಮಾಡ್ಬೇಕು, ಹೃದಯವನ್ನ ಕಾಪಾಡ್ಬೇಕು ಅಲ್ವಾ? ಅದಕ್ಕೆ ಹೇಳ್ತಾ ಇದ್ರೆ ಎಲ್ಲ ಒಂದು ಕಾವಲಿಂದ ನೀನು ಹೃದಯವನ್ನ ಏನ್ ಮಾಡ್ಕೋ, ಕಾಪಾಡ್ಕೋ. ಅದರಿಂದ ಏನಾಗುತ್ತೆ, ಜೀವ ದಾರೆಗಳು ಹೊರಡುತ್ತೆ.
ಅಲ್ವಾ? ನಮ್ಮ ಹೃದಯವನ್ನ ಹೃದಯಕ್ಕಿಂತ ತುಂಬಾ ವಂಚನೆ ಇಲ್ಲದ ಯಾವುದೂ ಇಲ್ಲ. ಸೊ ಏನದು ಹೃದಯ ಅಂದ್ರೆ ಅದೊಂದು ಸಪರೇಟ್ ಟಾಪಿಕ್ ಆಗುತ್ತೆ. ಏನು ಇಲ್ಲ, ಹೃದಯ ಅಂದ್ರೆ ನಾವು ತಗೊಳ್ಳುವಂತ ನಿರ್ಧಾರ. ಓಕೆ, ನಾವು ಏನನ್ನ ಮಾಡ್ಬೇಕಂತ ನಿರ್ಧಾರ ತಗೊಳ್ತೀವಿ ಅದೇ ಹೃದಯ. ಇನ್ನೂ ಸರಿಯಾಗಿ ಹೇಳ್ಬೇಕಾದ್ರೆ ಬೇರೆ ವಿಷಯ ಇದೆ. ಯಾಕೆ ಅಂತ ನೋಡಿದ್ರೆ ನಮ್ಮಲ್ಲಿ ಒಳ್ಳೇದು ಕೆಟ್ಟದ್ದು ಏನಾಗುತ್ತೆ ಎಲ್ಲ ಇರುತ್ತೆ, ಬಟ್ ಯಾವುದನ್ನ ಮಾತ್ರ ಮಾಡ್ಬೇಕಂತ ನಿರ್ಧಾರ ಮಾಡ್ಬೇಕಾಗುತ್ತೆ. ಅದನ್ನ ಯಾರು ಮಾಡೋದು? ಅದು ನಾನು ಅಂತ ಇದೆಯಲ್ಲ, ಅದೇ ಹೃದಯ ಅಲ್ವಾ? ಸದ್ಯಕ್ಕೆ ಹೃದಯದಲ್ಲಿ ನೋಡ್ಬೇಕಾದ್ರೆ ಏನಿದೆ, ಕೆಟ್ಟ ರಕ್ತಗಳು ಇದೆ, ಒಳ್ಳೆ ರಕ್ತಗಳು ಬರ್ತಾ ಇರುತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ನನ್ನ ಹೃದಯದಲ್ಲಿ ಬರೀ ಪ್ಯೂರ್ ಬ್ಲಡ್ ಮಾತ್ರ ಇರ್ಬೇಕಂದ್ರೆ ಆಗಲ್ಲ. ಕೆಟ್ಟದಿರುತ್ತೆ, ಒಳ್ಳೇದಿರುತ್ತೆ, ಆದ್ರೆ ಶುದ್ಧೀಕರಣ ಮಾಡೋಂತ ಕೆಲಸ ಏನಾಗ್ತಾ ಇರ್ಬೇಕು? ಪ್ರತಿದಿನ ನಡೀತಾ ಇರ್ಬೇಕು. ಅದಕ್ಕೆ ಹೇಳ್ತಾ ಇದ್ರೆ ಹೃದಯವನ್ನ ಕಾಪಾಡ್ಕೊ. ಸೊ ಹೃದಯವನ್ನ ಹೆಂಗ್ ಕಾಪಾಡೋದು? ಓಕೆ, ತುಂಬಾ ಸಿಂಪಲ್. ಇದನ್ನ ನಾವು ತಿಳ್ಕೊಳಕ್ಕೆ ಯಾರ ಹತ್ರ ಹೋಗ್ಬೇಕು ಗೊತ್ತಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹತ್ರ ಹೋಗ್ಬೇಕು. ಅವರು ಹೃದಯವನ್ನ ಹೇಗೆ ಕಾಪಾಡ್ಕೊಂಡ್ರ ಅಂತ ಓದ್ಕೊಂಡ್ಬಿಟ್ಟು ನಮ್ಮ ಈ ಪಾಠವನ್ನು ಮುಗಿಸೋಣ. ಏಷ್ಯಾ 42:19. ನನ್ನ ಸೇವಕನ ಹೊರತು ಯಾರು ಕುರುಡರು? ದೂತನಂತೆ ಯಾರು ಕಿವುಡರು? ನನ್ನ ಭಕ್ತನ ಹಾಗೆ ಯಾರು ಕುರುಡರು? ಯಹೋವನ ಸೇವಕನ ಪ್ರಕಾರ ಅಂಧಕರು ಯಾರು? ನೋಡಿ ಏನಂತಿದ್ರೆ, ನನ್ನ ಸೇವಕನಂತೆ, ನನ್ನ ದಾಸನಂತೆ ಯಾರು ಕುರುಡರು? ನಾನು ಕಳಿಸಿದ ದೂತನಂತೆ ಯಾರು ದೂತನು ಕಳಿಸಿರಲ್ಲ, ಆತನಂತೆ ಯಾರು ಅಂದರು? ಏನ್ ಅರ್ಥವಾಯ್ತು ವಾಕ್ಯದಲ್ಲಿ? ನಂತೂ ನನ್ನ ಯೇಸುಕ್ರಿಸ್ತನ ಬಗ್ಗೆ ದೇವ್ರು ಹೇಳ್ತಾ ಇದಾರೆ. ನಿಮ್ಗೆಲ್ರಿಗೂ ಗೊತ್ತಾ, ನೀವ್ ಯಾರು ಕೊಡ್ರಲ್ಲ, ನನ್ನ ದಾಸನು, ನನ್ನ ದೂತನು, ಆತನ ಏನಾಗಿದ್ದಾನೆ? ಕುರುಡನು, ಆತನ ಕಿವಿಡನು ಅಲ್ವಾ? ಅಂತ ಅವ್ರಿಗೆ ಹೇಳ್ತಾ ಇದಾರೆ. ನೋಡಿ ಎಂತ ಹೆಸರು ಹೇಳ್ತಿದ್ರೆ, ಯೇಸುಕ್ರಿಸ್ತನ ಇಂತ ಟೈಟಲ್ ಬೇಕಾ ಅವ್ರಿಗೆ? ಕುರುಡನಂತೆ ಕಿವಿಡನಂತೆ ಅಲ್ವಾ? ಕಂಟಿನ್ಯೂ ಮಾಡಿ. ನೀನು ಬಹು ವಿಷಯಗಳನ್ನು ಕಂಡಿದ್ದರೂ ನಿನಗೆ ಗಮನವಿಲ್ಲ. ನೀನು ಬಹು ವಿಷಯವನ್ನು ಕಂಡಿದ್ರು ನಿನಗೆ ಗಮನವಿಲ್ಲ. ಯೋಚನೆ ಮಾಡಿ, ಯೇಸು ಕ್ರಿಸ್ತ ಭೂಮಿಯಲ್ಲಿ ಇದ್ದಾರೆ. ಅವ್ರ ಮುಂದೆ ಇರೋರೆಲ್ಲ ಬಾಯಲ್ಲಿ ಮಾತಾಡೋದಲ್ಲ, ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾರೆ ಗೊತ್ತಾಗ್ತಿದೆ ಅವ್ರಿಗೆ. ಕರೆಕ್ಟ್ ಅಲ್ವಾ? ಗಮನಿಸ್ಬಿಟ್ಟು ಒಬ್ಬ ಬೆಳೆದ ಯಾರೋ ಬರ್ತಾರೆ ಬಂದ್ಬಿಟ್ಟು, ದೇವ್ರೇ ಹೀಗೆ ಹೇಗೆ ಅಂತ ಹೊಗಳ್ತಾರೆ. ಅವ್ರಿಗೆ ಗೊತ್ತು ಹೃದಯದಲ್ಲಿ ಏನಿದೆ ಅಂದ್ಬಿಟ್ಟು ಅಲ್ವಾ? ಗೊತ್ತಾಗಿ ಏನ್ ಮಾಡ್ತಾರೆ, ಕೇರೇ ಮಾಡ್ಕೊಳ್ಳಲ್ಲ. ಒಂದ್ ವೇಳೆ ಎಲ್ಲ ಹೃದಯನ ಓದ್ಬಿಟ್ಟು ಅವ್ರ ಬಗ್ಗೆ ಹೇಳಂಗಿದ್ರೆ ಎಷ್ಟೆಲ್ಲ ಹೇಳ್ಬೋದಾಯ್ತು. ಆದ್ರೆ ಏನ್ ಮಾಡಿಲ್ಲ, ಅವರು ಗಮನಿಸ್ಲಿಲ್ಲ, ಕೇರ್ ಮಾಡಿಲ್ಲ. ಈ ಲೋಕದಲ್ಲಿ ಇಂತ ಅನೇಕ ವಿಷಯಗಳು ಏನ್ ಮಾಡಿಲ್ಲ, ಗಮನಿಸ್ಲಿಲ್ಲ. ಏನಕ್ಕಪ್ಪ ಈ ಪಾಯಿಂಟ್ ತಗೊಳ್ತೀವಿ ಅಂದ್ರೆ, ನಮ್ಮ ಹೃದಯಕ್ಕೆ ವಿಷಯಗಳು ಹೋಗೋದಕ್ಕೆ ಎರಡೇ ಮಾರ್ಗ ಇರೋದು. ಒಂದು ನಾವು ನೋಡುವುದು, ಇನ್ನೊಂದು ನಾವು ಕೇಳುವುದು. ನಾವು ಯಾವ್ದನ್ನ ಕೇಳ್ತೀವಿ, ಯಾವ್ದನ್ನ ನೋಡ್ತೀವಿ ಮೇಲೆ ನಮ್ಮ ಹೃದಯ ಒಳ್ಳೇದಾಗಿರುತ್ತಾ ಕೆಟ್ಟದಾಗಿರುತ್ತಾ ಅನ್ನೋದು ನಿರ್ಧಾರ. ಕರೆಕ್ಟ್ ಅಲ್ವಾ? ಯಾವ ಇನ್ಫಾರ್ಮೇಶನ್ ತಗೊಳ್ತಾ ಇದೀವಿ, ಯಾವುದಕ್ಕೆ ಡೋರ್ ಓಪನ್ ಮಾಡಿದೀವಿ, ಯಾವುದಕ್ಕೆ ಡೋರ್ನ ಕ್ಲೋಸ್ ಮಾಡಿದೀವಿ. ಕರೆಕ್ಟ್ ಅಲ್ವಾ? ಅದಕ್ಕೆ ಏನ್ ಮಾಡಿದ್ರೆ, ಒಂದಕ್ಕೆ ಡೋರ್ ಕ್ಲೋಸ್ ಓಪನ್ ಇರ್ಲಿಲ್ಲ, ಏನ್ ಮಾಡಿದ್ರೆ ಗೊತ್ತಾ, ಇನ್ನನ್ನು ಔಟ್ ಇಟ್ಬಿಟ್ಟಿದ್ದಾರೆ. ಏನ್ ಮಾಡ್ಬೋದು, ಏನ್ ಬೇಕಾದ್ರೆ ಈಗ ಮಾತಾಡೋದು ಕೇಳದೆ ಇರಕ್ಕಾಗುತ್ತಾ? ಫಾರ್ ಎಕ್ಸಾಂಪಲ್, ಎಲ್ಲ ಹೋಗ್ತಾ ಇರ್ತೀರಪ್ಪ ಬಸ್ ಅಲ್ಲಿ, ಯಾವ್ದೋ ಒಂದು ಫಿಲಿಂ ಹಾಡಾಗ್ತಿದ್ರೆ ಏನ್ ಮಾಡ್ತೀರಾ? ಅಲ್ವಾ? ಎಲ್ಲಿ ಇನ್ಫಾರ್ಮೇಶನ್ ಬರುತ್ತೆ, ಬಟ್ ಡಿಸೈಡ್ ಮಾಡ್ಬೇಕು ಅದನ್ನ ಇಷ್ಟಪಡ್ಬೇಕಾ ಹಾಗೆ ಮಾಡ್ಬೇಕಾ ಅಂತ. ಅದಿಲ್ಲಿರುತ್ತೆ, ಅದು ಹೃದಯದಲ್ಲಿರುತ್ತೆ ಅಲ್ವಾ? ನಮ್ ಕಣ್ ಕೊಟ್ಟಿದ್ರೆ, ಬಟ್ ಅದಕ್ಕೆ ಡೋರ್ ಇದೆ. ಯಾವಾಗ ಬೇಕಾದ್ರೆ ಓಪನ್ ಮಾಡ್ಬೋದು, ಯಾವಾಗ ಬೇಕಾದ್ರೆ ಮಾಡ್ಬೋದು. ಇನ್ ಕೆಲವು ಸಮಯದಲ್ಲಿ ಹೇಳ್ಬೇಕಾದ್ರೆ ಯಾರು ಕಿವಿ ಕೇಳಿಸ್ದಿರೋ ತುಂಬಾ ಸೇಫ್ ಅಲ್ವಾ? ಕೆಲವೊಂದಿಷ್ಟ ಕೇಳ್ದಿರೋ ತುಂಬಾ ಒಳ್ಳೇದು ಅಂತ ಒಂದು ವಿಷಯ. ಆದ್ರಿಂದ ನಮ್ಗಿರೋದು ಎರಡೇ ಮಾರ್ಗ ನಮ್ಮ ಹೃದಯನ ಕಾಪಾಡೋದಕ್ಕೆ, ಒಂದು ನೋಡೋದು ಮತ್ತೆ ಕೇಳೋದು. ದೇವ್ರ ಮಕ್ಕಳು, ನಮ್ಮ ಹೃದಯ ಶುದ್ಧವಾಗಿರ್ಬೇಕಾದ್ರೆ ಈ ಡೋರಲ್ಲಿ ಏನ್ ಹೋಗುತ್ತೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ನೋಡ್ಬೇಕು. ಪ್ರತಿ ದಿನ ನಮ್ಗೆ ಅವಕಾಶ ಇದೆ. ಈ ಡೋರಲ್ಲಿ ಏನಾದ್ರೂ ಒಂದು ಹೋಗ್ತಾ ಇರುತ್ತೆ, ಏನಾದ್ರೂ ಒಂದು ನೋಡ್ತಾ ಇರ್ತೀವಿ, ಏನಾದ್ರೂ ಒಂದು ಕೇಳ್ತಾ ಇರ್ತೀವಿ ಅಲ್ವಾ? ಇದು ಬೇಕು ಬೇಡನ ಡಿಸೈಡ್ ಮಾಡೋದು ಯಾರ ಕೈಲಿದೆ? ನಮ್ ಕೈಲಿದೆ ಅಲ್ವಾ? ನಮ್ ಕಂಟ್ರೋಲ್ ಇದೆಯಾ? ಹಾಗೆ ನಾವು ಕಾಪಾಡ್ಕೊಂಡಾಗ ದೇವರ ವಾಕ್ಯವನ್ನ, ಎಷ್ಟು ಬಾರಿ ದೇವರ ವಾಕ್ಯಗಳನ್ನ ಸತ್ಯಗಳನ್ನ ಓದಕ್ಕೆ ನಮ್ಮ ಕಣ್ಣು ತೆರೆದಿರುತ್ತೆ. ಕರೆಕ್ಟ್ ಅಲ್ವಾ? ಯಾರು ನೋಡ್ತಾ ಇದಾರೆ? ದೇವ್ರು ನೋಡ್ತಾ ಇದ್ದಾರೆ. ಮನುಷ್ಯರು ನೋಡ್ತಾರಾ? ಇಲ್ಲ. ಇವತ್ತೆಲ್ಲಾನು ಎಲ್ಲಿದೆ? ಇಲ್ಲಿಗ ಎಲ್ಲ ಮೊಬೈಲ್ ಫೋನ್ ಅಲ್ಲಿ ಪ್ರತಿಯೊಂದು ಇದೆ ಅಲ್ವಾ? ದೇವ್ರ ಮಕ್ಕಳು, ನಾವು ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಮ್ದು ಏನಾದ್ರೂ ಹೃದಯದಲ್ಲಿ ಕೆಟ್ಟದ್ದು ಹೋಯ್ತು ಅಂದ್ರೆ ಈಚೆ ಏನ್ ಬರುತ್ತೆ? ಕೆಟ್ಟದೇ ಬರುತ್ತೆ. ಮಾತು ಕೆಟ್ಟದ್ದು ಬರುತ್ತೆ, ಆಲೋಚನೆ ಕೆಟ್ಟದ್ದು ಬರುತ್ತೆ, ನಡತೆಗಳು ಏನಾಗುತ್ತೆ? ಕೆಟ್ಟದಾಗುತ್ತೆ. ಒಳ್ಳೇದು ಹೋಯ್ತು ಅಂದ್ರೆ ಏನ್ ಬರುತ್ತೆ? ಒಳ್ಳೇದೇ ಬರುತ್ತೆ. ಈ ರೀತಿ ದೇವರ ಒಂದು ಸಂಪತ್ತಿನ ನಿಧಿಗಳನ್ನ ಎಷ್ಟು ಶೇಖರಣೆ ಮಾಡ್ತಾ ಇದೀವಿ, ಎಷ್ಟು ತಗೊಳ್ತಾ ಇದೀವಿ, ಎಷ್ಟು ಸ್ಟೋರ್ ಮಾಡ್ತಾ ಇದೀವಿ. ಸಬ್ಜೆಕ್ಟ್ ಒಳ್ಳೆಲ್ಲ ಸಬ್ಜೆಕ್ಟ್ ಕೇಳ್ತಾ ಇರ್ತೀವಿ, ಬೇರೆ ಏನೋ ಬೇಡದ್ರಂತ ನಾವು ನೋಡಿ ಏನ್ ಮಾಡಿರ್ತೀವಿ, ಅದನ್ನು ತುಂಬಿಸ್ಕೊಂಡಿರ್ತೀವಿ. ದೇವ್ರ ಮಕ್ಕಳು ತುಂಬಾ ಜಾಗೃತೆ ಇರ್ಬೇಕು ಮತ್ತೆ ಕೇಳುವಂತ ವಿಷಯ ಅಲ್ವಾ? ಎಲ್ಲವನ್ನ ಕೇಳೋದು
ಏನ್ ಕೇಳ್ತಾ ಇದೀವಿ? ನನ್ನ ಹೃದಯ ಹಾಳಾದ್ರೆ ಮುಗೀತು, ನಾನು ನನ್ನನ್ನ ಕಾಪಾಡಕ್ಕಾಗಲ್ಲ ಅಲ್ವಾ? ಸೊ ಕೊನೆಯದಾಗಿ ನೋಡ್ಬೇಕಾದ್ರೆ, ನನ್ನ ಹೃದಯ ನಾನು ಕಾಪಾಡಿದ್ರೆ ಮಾತ್ರ ನನ್ನ ನಾಲಿಗೆನ ನನ್ನ ಕೈಲಿ ಕಾಪಾಡಕ್ಕಾಗುತ್ತೆ, ನನ್ನ ನಾಲಿಗೆನ ಕಾಪಾಡಿದ್ರೆ ಮಾತ್ರ ನನ್ನನ್ನ ಕಾಪಾಡಕ್ಕಾಗುತ್ತೆ, ನನ್ನನ್ನ ಕಾಪಾಡಿದ್ರೆ ಮಾತ್ರ ನನ್ನ ಸಹೋದರನ ಕಾವಲ್ ಕಾಯಕ್ಕಾಗುತ್ತೆ. ನನಗೆ ಕೊಟ್ಟಿರುವಂತ ಕೆಲಸ ಏನಂದ್ರೆ, ನಮ್ಮ ಸಹೋದರ ಕಾವಲ್ ಕಾಯ್ಬೇಕಂದ್ರೆ ಫಸ್ಟ್ ಯಾರನ್ನ ಕಾವಲ್ ಕಾಯ್ಬೇಕು? ನಮ್ಮನ್ನ ಕಾವಲ್ ಕಾಯ್. ನಮ್ಮನ್ನ ಕಾಯ್ದ್ರೆ ನಮ್ಮ ಸಹೋದರನ ಕಾಯಕ್ಕಾಗುತ್ತೆ. ನಾವೇ ಪ್ರೀತಿಯಲ್ಲಿ ನಡೆದಿಲ್ಲ, ನಾವೇ ಗುಣಲಕ್ಷಣ ಬೆಳೆಸ್ಕೊಳ್ತಾ ಇಲ್ಲ ಅಂದ್ರೆ ಸಹೋದರ ಏನ್ ಮಾಡಕ್ಕಾಗಲ್ಲ? ಕಾಯಕ್ಕಾಗಲ್ಲ ಅಲ್ವಾ? ಇಡೀ ಲೋಕವನ್ನ ದೇವ್ರ ಏನ್ ಮಾಡ್ತಾರೆ, 1000 ವರ್ಷ ಆಳ್ವಿಕೆ ನಮ್ಮ ಕೈಲಿ ಒಪ್ಪಿಸ್ಕೊಡ್ತಾರೆ. ಒಪ್ಪಿಸ್ಕೊಟ್ಬಿಡ್ತಾರಾ? ಕೊಡಕ್ಕಿಂತ ಮುಂಚೆ ಏನ್ ಮಾಡ್ತಾರೆ? ನಮ್ಮನ್ನ ಟೆಸ್ಟ್ ಮಾಡ್ತಾರೆ, ಶೋಧಿಸ್ತಾರೆ, ಶಿಕ್ಷಿಸ್ತಾರೆ, ಎಲ್ಲ ಮಾಡ್ತಾರೆ. ನಾವು ಅದಕ್ಕೆ ಯೋಗ್ಯರಾಗಿದ್ದರೆ ಮಾತ್ರ ಏನ್ ಮಾಡ್ತಾರೆ, ನಮ್ಮ ಕೈಲಿ ಒಪ್ಪಿಸ್ತಾರೆ. ಯೇಸುಕ್ರಿಸ್ತನ ಅದಕ್ಕೆ ಯೋಗ್ಯರಾಗಿದ್ರು, ಆ ಒಂದು ಕಾವಲ್ ಕಾಯಿ ಅಂತ ಕೆಲಸವನ್ನು ಮಾಡಿದ್ರು. ಸೊ ಅದರಿಂದ ದೇವ್ರ ಮಕ್ಕಳು ನಾವು ಮಾಡ್ಬೇಕಂತ ವಿಷಯ ಏನಂದ್ರೆ, ನಮ್ಮ ಹೃದಯವನ್ನ ಕಾವಲು ಕಾಯುವಂತ ಕೆಲಸವನ್ನ ನಾವು ಮಾಡ್ಬೇಕು. ಅದನ್ನ ಯಾರ ಕೈಯಲ್ಲಿದೆ? ನಮ್ ಕೈಯಲ್ಲಿದೆ ಅಲ್ವಾ? ಹೃದಯವನ್ನ ಕಾವಲ್ ಕಾಯೋದೋ ನಮ್ ಕೈಯಲ್ಲಿದೆ. ಯಾವಾಗ ಬೇಕಾದ್ರೂ ಕಾಯ್ಬೋದು, ಯಾವಾಗ ಬೇಕಾದ್ರೂ ಕಾಯ್ದನೋ ಇರ್ಬೋದು. ಸೊ ಅದರಿಂದ ನಾವು ನೋಡುವಂತ ಈ ಪಾಠದ ಒಂದು ಕನ್ಕ್ಲೂಷನ್ ಏನಪ್ಪಾ ಅಂತ ನೋಡಿದ್ರೆ, ದೇವರು ಕಾವಲು ಕಾಯುವಂತ ಕೆಲಸವನ್ನ ತನ್ನ ಒಬ್ಬನೇ ಮಗನಿಗೆ ವಹಿಸಿದಾಗ ಎಷ್ಟ್ರ ಮಟ್ಟಿಗೆ ಅವ್ರು ಏನ್ ಮಾಡಿದ್ದಾರೆ? ತ್ಯಾಗ ಮಾಡಿ ಇಡೀ ಲೋಕವನ್ನ ಕಾಯ್ತಿದ್ದಾರೆ. ನಮಗೂ ಕೂಡ ಒಂದು ದೊಡ್ಡ ಕೆಲಸ ಇದೆ ಅಲ್ವಾ? ಏನಿದೆ? ನಮ್ಮ ಸಹೋದರನ್ನ ಕಾಯುವಂತ ಕೆಲಸ. ಸೌರನ ನಿಜವಾಗ್ಲೂ ನಾವು ಕಾಯ್ತೀವಿ ಅಂದ್ರೆ ಮೊದಲು ನಮ್ಮನ್ನ ಕಾಯ್ಬೇಕು, ನಮ್ಮ ನಾಲಿಗೆನ ಕಾಯ್ಬೇಕಂದ್ರೆ ನಮ್ಮ ಹೃದಯವನ್ನ ಕಾಯ್ಬೇಕು. ಸೊ ಅದನ್ನ ಕಾಯ್ದ್ರೆ ಖಂಡಿತವಾಗ್ಲೂ ಸಹೋದರನ ಕಾಯಕ್ಕೆ ನಮ್ಗೆ ಆಗುತ್ತೆ. ಬರುವಂತ ದಿನಗಳಲ್ಲಿ ಸಹೋದರನ ಕಾಯುವಂತ ಆ ಕೆಲಸ ದೇವ್ರು ನಮ್ಮೆಲ್ಲರೂ ಕೊಟ್ಟಿದ್ದಾರೆ. ಯಾರ್ ಮಾತ್ರ ಕಾಯ್ಬೇಕು? ಬ್ರದರ್, ನಮ್ಮ ಹಿರಿಯ ಸಹೋದರ ಮಾತ್ರ ಕಾವಲ್ ಕಾಯ್ಬೇಕು, ಅವ್ರು ಮಾತ್ರ ಅದ್ ಮಾಡ್ಕಂತಲ್ಲ ಅಲ್ವಾ? ಸೊ ನಮ್ಮೆಲ್ಲರೂ ಒಂದ್ ಜವಾಬ್ದಾರಿ ಅಂದ್ರೆ, ನಿಜವಾಗ್ಲೂ ನನ್ನ ಸಹೋದರನ ಕಾಯವನಾಗಿರ್ಬೇಕಾದ್ರೆ ಫಸ್ಟ್ ನನ್ನ ಕಾಯವನಾಗಿ ನಾನು ಇರ್ಬೇಕು. ಅಂತ ಗುಣಗಳನ್ನ ಬೆಳೆಸ್ಕೊಂಡ್ರೆ ಮಾತ್ರ ಅವ್ರನ್ನ ಕಾಯಕ್ಕಾಗುತ್ತೆ. ಹಾಗ ನಾನು ಕಾಯ್ದ್ರೆ ಮಾತ್ರ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡೋಕ್ಕಾಗುತ್ತೆ. ಅದರಿಂದ ಬರುವಂತ ದಿನಗಳಲ್ಲಿ ದೇವ್ರು ನಮ್ಮನ್ನ ಕಾಯ್ದು ಕಾಪಾಡಿ ನಾವು ಇನ್ನೊಬ್ಬರನ್ನ ಕಾಯುವ ರೀತಿಯಾಗಿ ನಮ್ಮ ಹೃದಯನ ಕಾಪಾಡೋದಕ್ಕೂ ಮತ್ತು ಕ್ರಿಸ್ತನ ಒಂದು ರಾಜ್ಯದಲ್ಲಿ ಪಾಲ್ಗೊಂಡೋದಕ್ಕೂ ದೇವ್ರು ನಮಗೆ ಅವಕಾಶ ಮಾಡಲಿ ಅಂತ ಹೇಳ್ತಾ, ತಂದೆ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತೆ ಸಲ್ಲಿಸುತ್ತಾ ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರೂ ಕೃತಜ್ಞತೆ ಸಲ್ಲಿಸುತ್ತಾ ಈ ಪಾಠವನ್ನು ಮುಗಿಸ್ತೇನೆ. ದೇವರ ಈ ಪಾಠವನ್ನ ಆಶೀರ್ವದಿಸಲಿ. ಆಮೇನ್.